ಪಬ್ಲಿಕ್ ಚಾಲೆಂಜ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೈಜಿ ವರ್ಲ್ಡ್ 24/7. ನಾನು ವಾಲ್ಟರ್ ನಂದಳಿಕೆ, ಇದು ಪಬ್ಲಿಕ್ ಚಾಲೆಂಜ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂಥ ಅತಿಥಿ ಶ್ರೀ 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 ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ. ಇವರು ಸುಬ್ರಹ್ಮಣ್ಯ ಮಠದ ಮಠಾಧೀಶರು. ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠ, ಸುಬ್ರಹ್ಮಣ್ಯ ಪವಿತ್ರ ಸ್ಥಳ ಸದಾ ಸುದ್ದಿಯಲ್ಲಿರುತ್ತೆ, ಒಂದಲ್ಲ ಇನ್ನೊಂದು ವಿಷಯದಲ್ಲಿ. ವಿಶ್ವಾದ್ಯಂತ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದಂಥ ಒಂದು ಮಠ, ಮತ್ತು ನೀವು ಕೂಡ ಹಾಗೇ ಬಹಳಷ್ಟು ಜನಪ್ರಿಯರು. ಆದರೆ ಇತ್ತೀಚೆಗೆ ದೇವರ ಹೆಸರಿನಲ್ಲಿ ಅಥವಾ ದೇವರ ಪೂಜೆ ಹೆಸರಿನಲ್ಲಿ ಮಠ ವರ್ಸಸ್ ದೇವಸ್ಥಾನ, ಇದರ ಬಗ್ಗೆ ಬಹಿರಂಗ ತಿಕ್ಕಾಟ ನಡೀತಾ ಇದೆ, ಏನಾಗ್ತಾ ಇದೆ ಸ್ವಾಮೀಜಿ? ಸುಬ್ರಹ್ಮಣ್ಯ ಮಠ ಎಂಬುದು 800 ವರ್ಷದ ಪರಂಪರೆ ಇರತಕ್ಕಂಥ ಒಂದು ಮಠ. ಇದರಲ್ಲಿ 16 ಯತಿಗಳು ಆಗಿ ನಾನು 38ನೇ ಯತಿಯಾಗಿ ಈ ಮಠದ ಅಧಿಪತಿಯಾಗಿದ್ದೇನೆ. ಒಂದು ಧಾರ್ಮಿಕ ಸಂಸ್ಥೆಯ ಹೊಣೆಗಾರಿಕೆಯನ್ನು ಹೊತ್ತು ಸಮಾಜದ ವಿವಿಧ ಮುಖಗಳಲ್ಲಿ ನಮ್ಮ ಕಾರ್ಯವನ್ನು ನಾವು ಮಾಡಲಿಕ್ಕೆ ಯಾವತ್ತೂ ಮರೆತಿಲ್ಲ. ಅದರ ಜೊತೆಗೆ ನಮಗೆ ಸಾಮಾಜಿಕ ಹೊಣೆಗಾರಿಕೆ ಜೊತೆಗೆ ಧಾರ್ಮಿಕ ನೇತೃತ್ವನೂ ಕೂಡ ಇದೆ. ಯಾಕೆಂದರೆ ಸುಬ್ರಹ್ಮಣ್ಯ ಮಠ ಎಂಬುದು ಒಂದು ಧಾರ್ಮಿಕ ಸಂಸ್ಥೆ. ಧಾರ್ಮಿಕ ಸಂಸ್ಥೆ ಅಂತಾದ ಮೇಲೆ ಧಾರ್ಮಿಕವಾಗಿರತಕ್ಕಂಥ ನೆಲೆಯಲ್ಲಿ ಕೂಡ ನಾವು ಕೆಲಸ ಮಾಡಬೇಕಾದ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ನಾವು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿರಬೇಕಾದರೆ ನಮ್ಮ ಕ್ಷೇತ್ರದ ಮೇಲಿನ ಅಭಿಮಾನದಿಂದ, ಜೊತೆಗೆ ನಮ್ಮ ಮೇಲಿನ ವಿಶೇಷ ಆಧಾರದಿಂದ ಒಬ್ಬರು ಗುರುಗಳು ಅಂತ ಹೇಳುವಂಥ ಒಂದು ಕಲ್ಪನೆ ಇಟ್ಟುಕೊಂಡು ಅನೇಕ ಮಂದಿ ಶಿಷ್ಯವರ್ಗದವರು ಬರ್ತಾರೆ. ಶಿಷ್ಯವರ್ಗದವರು ಬಂದಾಗ ಅವರ ಮನೋಭಾವನೆಗೆ ಪೂರಕವಾದ ರೀತಿಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಲೂ ಅವರು ಅಪೇಕ್ಷೆ ಪಡುವಂಥದ್ದುಂಟು. ಒಂದು ಧಾರ್ಮಿಕ ಕ್ಷೇತ್ರದ ನೇತಾರನಾಗಿ, ಒಂದು ಧಾರ್ಮಿಕ ಸಂಸ್ಥೆಯ ನೇತಾರನಾಗಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಠದಲ್ಲಿ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಇಲ್ಲ ಅಂತ ನಿರಾಕರಣೆ ಮಾಡುವಂಥದ್ದು ನಮ್ಮಂಥವರಿಗೆ ಬಹಳ ಕಷ್ಟದ ಸಂಗತಿ. ಹಾಗಾಗಿ 800 ವರ್ಷದ ಇತಿಹಾಸದಲ್ಲಿ ಇಷ್ಟವರೆಗೆ ಹೇಗೆ ಹೇಗೆ ಕಾರ್ಯಕ್ರಮ ನಡ್ಕೊಂಡು ಬಂದಿದೆಯೋ ಅದನ್ನು ಹಾಗೆ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಕೆಲವರು ಅದರ ಬಗ್ಗೆ ಕಲ್ಪನೆ ಕೊಡುವಾಗ ಹೇಳಿದ್ದಾರೆ 2-3 ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಅಂತ. ಅದಲ್ಲ, ಇದು 100 ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಪರಂಪರೆ. ಶ್ರೀಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿರತಕ್ಕಂಥ ದೇವಸ್ಥಾನವನ್ನು ಕೂಡ ಅದೆಷ್ಟೋ ವರ್ಷಗಳ ಕಾಲ ಮಠವೇ ನಡೆಸ್ಕೊಂಡು ಬಂದದ್ದು, ಇದು ಇತಿಹಾಸ ಸತ್ಯ. ಮತ್ತು ಇದಕ್ಕೆ ದಾಖಲೆಯು ಕೂಡ ನಮ್ಮ ಹತ್ರ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬ್ರಿಟಿಷ್ ಸರ್ಕಾರದ ಅಧೀನವಾಯಿತು, ಆಮೇಲೆ ಮುಜರಾಯಿ ಇಲಾಖೆಗೆ ಒಳಪಟ್ಟಿತ್ತು ಎಂಬ ಕಾರಣಕ್ಕೆ ದೇವರಿಗೂ ನಮಗಿರುವಂಥ ಸಂಬಂಧವನ್ನು ನಿರಾಕರಣೆ ಮಾಡುವಂಥದ್ದು ಸರಿಯಲ್ಲ. ಏಕೆಂದರೆ ನಾವು ಕೂಡ ಪರಮ ಭಕ್ತರು ದೇವರದ್ದು. ಯಾವುದೋ ಒಂದು ಕಾಲದಲ್ಲಿ ಮಲೇರಿಯಾ ರೋಗ ಬಂದಾಗ ಸಮಗ್ರ ಸುಬ್ರಹ್ಮಣ್ಯದ ಜನರೇ ಬೇರೆ ದಿಕ್ಕಿಗೆ ಪ್ರವಾಸ ಹೋದಾಗ, ಅಲ್ಲಿ ಪ್ರಾಣಭಯದಿಂದಾಗಿ ಅರ್ಚಕರಿಂದ ಸೇರಿ ಎಲ್ಲರೂ ದೂರ ಹೋದಾಗ ನಮ್ಮ ಯತಿಗಳು ಒಬ್ಬರೇ ಅಲ್ಲಿ ಇದ್ದುಕೊಂಡು ದೇವರ ನಿತ್ಯ ಪೂಜಾ ಕೈಂಕರ್ಯವನ್ನು ಮಾಡಿರುವುದರಿಂದ ನಮ್ಮ ಮಠದ ಪರಂಪರೆಯ ಯತಿಗಳಿಗೆ ಸುಬ್ರಹ್ಮಣ್ಯ ದೇವರ ಮೇಲೆ ಅಪಾರವಾದ ಗೌರವ ಮತ್ತು ಭಕ್ತಿ ಇದೆ. ಹಾಗಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ಅದು ನಮ್ಮ ಆಡಳಿತದಲ್ಲೇ ಇಲ್ಲ ಎಂಬ ಕಾರಣಕ್ಕೆ 100-100 ವರ್ಷ ಆಡಳಿತ ಮಾಡಿರತಕ್ಕಂಥ ಒಬ್ಬ ಯತಿಗೆ ಸುಬ್ರಹ್ಮಣ್ಯ ದೇವರ ಬಗ್ಗೆ ಯಾವುದೇ ಸಂಬಂಧವೇ ಇಲ್ಲ, ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ನಾಗದೇವರಿಗೆ ಸಂಬಂಧಪಟ್ಟ ಏನೇ ಮಾತನಾಡಿದರೂ ಕೂಡ ಅದೊಂದು ವಿವಾದ ಆಗುತ್ತೆ ಅಂತ ಹೇಳುವಂಥದ್ದು ಶೋಚನೀಯವಾದ ಸಂಗತಿ. ಜನಗಳೆಲ್ಲ ಅರ್ಥ ಮಾಡಿಕೊಳ್ಬೇಕು, ಒಬ್ಬ ಧಾರ್ಮಿಕ ನೇತಾರನಾಗಿ ಅವನಿಗೆ ಯಾವುದೋ ಒಂದು ದೇವರ ಮೇಲೆ ಮಾತ್ರ ಭಕ್ತಿ ಅಲ್ಲ, ಸಮಗ್ರ ದೇವತೆಗಳ ಮೇಲೆ ಕೂಡ ಭಕ್ತಿ ಇದೆ. ನಮ್ಮ ಶಿಷ್ಯವರ್ಗದವರು ಬಂದು ಶ್ರೀಮಠದಲ್ಲಿ ಏನಾದರೂ ಧಾರ್ಮಿಕ ಕಾರ್ಯಕ್ರಮಗಳಾಗಬೇಕು ಅಂತ ಹೇಳಿದಾಗ ಅದನ್ನು ಇಲ್ಲ ಅಂತ ಹೇಳಲಿಕ್ಕೂ ನಮಗೆ ಸಾಧ್ಯವಾಗುವುದಿಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ವಿವಾದ ಏನು ಅಂತ ಹೇಳಿದರೆ, ಆಶ್ಲೇಷ ಬಲಿ, ಸರ್ಪಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಮೊದಲಾದ ಕಾರ್ಯಕ್ರಮಗಳನ್ನು ಮಠದಲ್ಲಿ ಮಾಡ್ತಾ ಇದ್ದಾರೆ, ಆದ್ದರಿಂದ ಇದಕ್ಕೆ ಮಠಕ್ಕೆ ಇದರ ಅಧಿಕಾರ ಇಲ್ಲ ಅಂತ ಹೇಳುವಂಥ ರೀತಿಯ ಮಾತನಾಡುವುದರ ಮೂಲಕ ಇದೊಂದು ಅನಧಿಕೃತ ಕಾರ್ಯಕ್ರಮ ಅಂತ ಒಂದು ವಿವಾದವನ್ನು ಎಬ್ಬಿಸಿದರು. ಇದು ಇದೇ ಮೊದಲಲ್ಲ, ಈ ಹಿಂದೆನೂ ಕೂಡ ಇಂಥ ವಿವಾದಗಳು ಬಂದಿದ್ದಾವೆ. ಬಂದಾಗ ಅದು ತಾತ್ಕಾಲಿಕವಾಗಿ ಅದು ಪರಿಹಾರದ ರೂಪವನ್ನು ಕಂಡಿದೆ. ಈ ಸಲದ ಅದು ಒಂದು ಸ್ವಲ್ಪ ದೊಡ್ಡ ವಿವಾದವಾಗಿ ಬೆಳೆಯಿತು. ನಾವು ಹೇಳ್ತಾ ಇದ್ದೇವೆ, ಒಂದು ದೇವರಿಗೆ ಒಂದು ಗರ್ಭಗುಡಿಯಲ್ಲಿ ಆಗುವಂಥ ಸೇವೆಗೆ ಒಂದು ಮಿತಿ ಇದೆ. ಮಹಾಭಿಷೇಕ, ಮಹಾಪೂಜೆ, ದೇವರಿಗೆ ನೇರವಾಗಿ ಸಂಬಂಧಪಟ್ಟ ಸೇವೆಗಳನ್ನು ಗರ್ಭಗುಡಿ ಒಳಗಡೆ ಮಾಡ್ತಾರೆ. ಅದು ಬಿಟ್ಟು ಹೊರಗಡೆ ಆ ಪರಿಸರದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥ ಪದ್ಧತಿ ಇವತ್ತಿನಿಂದ ನಡೆದದ್ದಲ್ಲ. ಹಾಗಾಗಿ ಮುಜರಾಯಿ ಇಲಾಖೆಯವರು ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಾಡುವಂಥ ಸೇವೆ ಸೀಮಿತವಾದ ಸೇವೆಗಳು, ನೇರವಾಗಿ ಸುಬ್ರಹ್ಮಣ್ಯ ಮತ್ತು ನಾಗನಿಗೆ ಸಂಬಂಧಪಟ್ಟ ಸೇವೆಗಳನ್ನು ಮಾಡ್ತಾರೆ. ಅದು ಬಿಟ್ಟು ಸರ್ಪಸಂಸ್ಕಾರ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡುವಂಥದ್ದು ಎಲ್ಲಿ ಅಂತ ಹೇಳಿದರೆ ಸುಬ್ರಹ್ಮಣ್ಯ ದೇವಸ್ಥಾನದ ದೇವರದ ಗರ್ಭಗುಡಿಯಿಂದ ಹೊರಗಡೆ ಒಂದು ನಿರ್ದಿಷ್ಟವಾದ ದೂರದಲ್ಲಿ. ನಾವು ಕೂಡ
ಒಂದು ನಿರ್ದಿಷ್ಟವಾದ ದೂರದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಗರ್ಭಗುಡಿಗಿಂತ ಹೊರಗಡೆ ಸುಬ್ರಹ್ಮಣ್ಯ ಪರಿಸರದಲ್ಲಿ ಒಂದು ಸೇವೆ ಆಗುತ್ತೆ ಅಂತಾದಾಗ, ಒಂದು ಕಡೆ ಆದಾಗ ಮಾತ್ರ ಅದು ದೇವರಿಗೆ ಸೇರುತ್ತೆ, ಇನ್ನೊಂದು ಕಡೆ ಅದೇ ಅಂತರದಲ್ಲಿ ಇನ್ನೊಂದು ಕಡೆ ಆದಾಗ ಅದು ದೇವರಿಗೆ ಸೇರುವುದಿಲ್ಲ ಅಂತ ಹೇಳುವುದಕ್ಕೆ ಕಾರಣ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇದಕ್ಕೆ ಮುಜರಾಯಿ ಇಲಾಖೆಯವರು ಉತ್ತರ ಕೊಡಬೇಕಾದ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ನಮಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರಬೇಕಾದ್ರೆ, ಒಂದು ಕಾಲದಲ್ಲಿ ನಮ್ಮ ಆಡಳಿತದಲ್ಲೇ ಇರತಕ್ಕಂಥ ಒಂದು ಧಾರ್ಮಿಕ ಸಂಸ್ಥೆ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಆಗಿದ್ದ ಮೇಲೆ ಅಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಇಲಾಖೆ ಅಥವಾ ಇಲಾಖೆ ಅಧಿಕಾರಿಗಳಿಗೆ ಅಧಿಕಾರ ಬಂದಾಗ ಅವರು ದೇವರ ದೂತರಾಗಿ ಅಥವಾ ದೇವ ಮಾನವರಾಗಿ ಹೇಳಿಕೆ ಕೊಡಲಿಕ್ಕೆ ಸಾಧ್ಯವೋ? ಏನು ಅಂದರೆ ಇಲ್ಲಿ ಮಾತ್ರ ಸೇವೆ ಮಾಡಿದರೆ ಸಲ್ಲುತ್ತೆ, ಇನ್ನೊಂದು ಕಡೆ ಸೇವೆ ಮಾಡಿದರೆ ಸಲ್ಲುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೋ? ಒಂದು ವೇಳೆ ಈ ಥರ ಇದ್ದರೆ, ಒಂದು ವೇಳೆ ಏನು ಅಂತ ಹೇಳಿದರೆ, ಯಾವುದೇ ಸೇವೆ ಮಾಡಿದರೂ ಕೂಡ ಸುಬ್ರಹ್ಮಣ್ಯ ದೇವರ ಮುಂದೆ ಆ ಸೇವೆಗೆ ಸಂಬಂಧಪಟ್ಟ ಪ್ರಾರ್ಥನೆ ಆಗುತ್ತೆ. ಆಮೇಲೆ ಸುಬ್ರಹ್ಮಣ್ಯ ದೇವರೇ ಅವರು ಆಡಳಿತ ಕಚೇರಿಗೆ ಹೋಗಿ ಅಲ್ಲಿ ಸೇವಾಕರ್ತರನ ಸೇವೆಯ ದುಡ್ಡು ಸಂದೇಹ ಆಗಿದೆಯಲ್ಲ ಅಂತ ನೋಡ್ತಾರೆ. ಆಮೇಲೆ ದೇವಸ್ಥಾನದ ಹೊರಗಡೆ ಆಗಿರತಕ್ಕಂತಹ ಸೇವೆಗೆ ಸುಬ್ರಹ್ಮಣ್ಯ ದೇವರು ಹೋಗಿ ನೋಡಿಕೊಂಡು ಬಂದು ಆ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳುವಂಥ ಒಂದು ನಂಬಿಕೆ ಇದ್ದರೆ, ಆವಾಗ ಅಲ್ಲಿ ಯಾರು ರಶೀದಿ ಮಾಡ್ತಾರೆ, ಯಾರು ಆ ಸ್ಥಳದಲ್ಲಿ ಸೇವೆ ಮಾಡ್ತಾರೋ ಅವರ ಸೇವೆಯನ್ನು ಮಾತ್ರ ದೇವರು ಸ್ವೀಕಾರ ಮಾಡೋದು ಅಂತ ಹೇಳ್ಬೋದಿತ್ತು. ಆದರೆ ನಾವು ದೇವರಿಗೆ ಅಂತಹ ಒಂದು ಸೀಮಿತವಾದ ಸ್ಥಾನಮಾನವನ್ನು ಕೊಟ್ಟಿಲ್ಲ. ದೇವರಂದರೆ ಅಪಾರವಾಗಿರತಕ್ಕಂಥ ವ್ಯಾಪ್ತಿ ಇರುವವರು, ಸಮಗ್ರ ದೇವತೆಯ ಅಧಿಪತಿ ಸುಬ್ರಹ್ಮಣ್ಯ ದೇವರು, ಸಮಗ್ರ ನಾಗಲೋಕದ ಅಧಿಪತಿ ಅಲ್ಲಿ ಇದ್ದಾನೆ. ಅವನಿಗೆ ಎಲ್ಲ ಕಡೆಯೂ ಕೂಡ ಕ್ಷೇತ್ರದಲ್ಲಿ ವಿಶೇಷವಾದ ಸನ್ನಿಧಾನ ಇದೆ ಅಂತಂದಮೇಲೆ ಅವನು ಯಾವುದೋ ಒಂದು ಕಡೆ ರಶೀದಿ ಮಾಡಿಸಿದರೆ, ಗರ್ಭಗುಡಿಗಿಂತ ಹೊರಗಡೆ ಸೇವೆ ಮಾಡಿದಾಗ ಒಂದು ಕಡೆ ಮಾತ್ರ ಅದು ಸೇವೆ ಸಂದಾಯ ಆಗುತ್ತೆ, ಅದೇ ಕ್ಷೇತ್ರದಲ್ಲಿ ಇನ್ನೊಂದು ಕಡೆ ಮಾಡಿದರೆ ಸಂದಾಯ ಆಗುವುದಿಲ್ಲ ಅಂತ ಹೇಳುವಂಥ ತರ್ಕ ಇದೇನಿದೆಯೋ ಇದು ನಮಗೆ ಅರ್ಥವಾಗದೇ ಇರತಕ್ಕಂಥ ಸಂಗತಿ. ಅಥವಾ ಮುಜರಾಯಿ ಇಲಾಖೆ ಈ ರೀತಿ ಹೇಳಿದಾಗ ಏನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದೆ ಅಂತ ಹೇಳೋದು ನಮಗೆ ಇವತ್ತಿಗೂ ಅರ್ಥ ಆಗಿಲ್ಲ. ನಾವು ಇವತ್ತು ನಿನ್ನೆ ಮಾಡಿರತಕ್ಕ ಕಾರ್ಯಕ್ರಮ ಅಲ್ಲ. ಮತ್ತು ನಾವೊಂದು ಸ್ಪರ್ಧೆಯಾಗಿ ಇದನ್ನು ಮಾಡ್ತಾ ಇಲ್ಲ. ಒಂದು ವೇಳೆ ಮುಜರಾಯಿ ಇಲಾಖೆಯವರು ಒಂದು ನಿಗದಿತವಾದ ಶುಲ್ಕವನ್ನು ಅದಕ್ಕೆ ನಿಗದಿ ಮಾಡಿದ್ದಾರೆ, ಅದೇ ಶುಲ್ಕಕ್ಕೆ ನಾವು ಮಾಡೋದಿದ್ದರೆ ಒಂದನೇ ಸ್ಪರ್ಧೆ, ಅಥವಾ ಅದಕ್ಕಿಂತ ಕಡಿಮೆಗೆ ನಾವು ಏನಾದರೂ ಮಾಡೋದಿದ್ದರೆ ಅದು ಎರಡನೇ ಸ್ಪರ್ಧೆ, ಅಥವಾ ನಾವು ಮಠದಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳುವುದನ್ನು ಜಗಜ್ಜಾಹೀರು ಮಾಡಿದರೆ ಎಲ್ಲಿಯಾದರೂ ಫಲಕದಲ್ಲಿ ನಾವು ಅದನ್ನು ಜಾಹೀರಾತು ಕೊಟ್ಟರೆ ಅದೊಂದು ತಪ್ಪು, ಅಥವಾ ನಮ್ಮದು ಯಾವುದಾದ್ರೂ ಒಂದು ಕಚೇರಿ ರಥಬೀದಿಯಿಂದ ಒಳಗೆ ಬರಬೇಕಾದರೆ ಎಲ್ಲಿಯಾದರೂ ಒಂದು ಕಡೆ ಇದ್ದರೆ ಅದರಿಂದ ಜನಗಳಿಗೆ ಗೊಂದಲ ಹುಟ್ಟುವ ಸಾಧ್ಯತೆ ಇದೆ. ರಥಬೀದಿಯಿಂದ ಭಕ್ತರು ಬಂದಾಗ ರಥಬೀದಿ ನೇರವಾಗಿ ಬರುವಂತಹದ್ದು ದೇವಸ್ಥಾನದ ಗೋಪುರಕ್ಕೆ, ಗೋಪುರದ ಆಸುಪಾಸಿನಲ್ಲಿ ದೇವಸ್ಥಾನದ ಮುಜರಾಯಿ ಇಲಾಖೆ ಆಡಳಿತ ಕಚೇರಿ ಇದೆ, ಎಲ್ಲ ಸೇವಾಕರ್ತರುಗಳು ಕೂಡ ಅಲ್ಲಿ ಸೇವೆಯ ಶುಲ್ಕವನ್ನು ಪಾವತಿ ಮಾಡ್ತಾರೆ. ಮಾಡಿ ಕೆಳಗಡೆ ಇಳಿದು ಬಂದಾಗ ಅದಕ್ಕೆ ಸಂಬಂಧಪಟ್ಟ ಸಂಕಲ್ಪ ಮಂದಿರ ಇದೆ, ಆಶ್ಲೇಷ ಬಲಿ ನಡೆಯುವ ಸ್ಥಳ ಅಂತ ಹೇಳಿ ದೊಡ್ಡದಾಗಿ ಫಲಕ ಇದೆ ದೇವಸ್ಥಾನದ ಮುಜರಾಯಿ ಇಲಾಖೆಯವರದು. ಇಷ್ಟೆಲ್ಲ ಇದ್ದಾಗ ಇನ್ನು ಯಾವುದೋ ಒಂದು ಮೂಲೆಯಲ್ಲಿರತಕ್ಕಂಥ ಒಂದು ಮಠಕ್ಕೆ ಹೋಗಿದ್ರು ಭಕ್ತರು ಗೊಂದಲದಿಂದ ಬರ್ತಾನೆ ಅಂತ ಹೇಳುವುದನ್ನು ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಗೊಂದಲ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹಿತರಕ್ಷಣಾ ವೇದಿಕೆ ಎಂಬ ಒಂದು ಏನು ವೇದಿಕೆ ಇದೆ, ಅವರು ಪಬ್ಲಿಕ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅವರ ಆರೋಪ ಏನಂದ್ರೆ ಮಠದವರು ಪೂಜೆಗಾಗಿ ಹೆಚ್ಚು ಹಣವನ್ನ ಚಾರ್ಜ್ ಮಾಡ್ತಾರೆ, ಇಲ್ಲಿ ದೇವಸ್ಥಾನದಲ್ಲಿ ಕಡಿಮೆ ಮಾಡ್ತಾರೆ, ಅದು ಯಾಕೆ ಆ ವಿವಾದ ಯಾಕೆ? ನಾನು ಹೇಳ್ತಾ ಇದ್ದೇನೆ ಏನಂದ್ರೆ, ಪ್ರಥಮವಾಗಿ ಮಠಕ್ಕೆ ಬರುವಂತ ಭಕ್ತರು ಅವರ ಊರಿಂದ ಹೊರಡಬೇಕಾದ್ರೆ ತೀರ್ಮಾನ ಮಾಡ್ಕೊಂಡು ಬರಬೇಕಾಗತ್ತೆ. ಏಕೆಂದರೆ ಮಠದಲ್ಲಿ ಹೆಚ್ಚು ಶುಲ್ಕವನ್ನು ತಗೊಳ್ತೇವೆ ಅಂತ ಆದಮೇಲೆ ಆ ದುಡ್ಡನ್ನು ಇಟ್ಕೊಳ್ಳದೆ ಬಂದು ಒಬ್ಬ ಅಕಸ್ಮಾತ್ತಾಗಿ ಮಠಕ್ಕೆ ಬಂದು ಸೇವೆ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಯಾಕೆ ಮಠದಲ್ಲಿ ಹೆಚ್ಚು ಖರ್ಚು ಆಗ್ತಾ ಇದೆ ಅಂತ ಹೇಳೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದೇವಸ್ಥಾನದಲ್ಲಿ ಸಾಮೂಹಿಕವಾಗಿರತಕ್ಕಂಥ ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ ಆಗುತ್ತೆ. ನಾವು ಹೇಳ್ತೇವೆ ಅದಕ್ಕೂ ಫಲ ಇದೆ ಅಂತ, ನಾವು ಸಂಕುಚಿತ ಮನಸ್ಸಿಲ್ಲ, ನಮಗೆ ಸಾಮೂಹಿಕವಾಗಿದ್ರೆ ಫಲ ಇಲ್ಲ ಅಂತ ನಾವು ಖಂಡಿತ ಹೇಳುವುದಿಲ್ಲ. ಕೆಲವರಿಗೆ ಜ್ಯೋತಿಷಿಗಳು ಏನು ಮಾರ್ಗದರ್ಶನ ಕೊಡ್ತಾರೆ ಅಂತ ಹೇಳಿದರೆ, ನಿನ್ನ ದೋಷ ಒಂದು ಸ್ವಲ್ಪ ಹೆಚ್ಚು ಇರುವುದರಿಂದ ನೀನು ಸಾಮೂಹಿಕವಾಗಿ ಮಾಡಿಸುವುದಕ್ಕಿಂತ ಹೊರತಾಗಿ ಪ್ರತ್ಯೇಕವಾಗಿ ಮಾಡಿಸುವಂಥ ಮಾರ್ಗದರ್ಶನ ಕೊಡ್ತಾರೆ. ಒಂದು ಹಣ್ಣನ್ನು 10 ರೂಪಾಯಿ ಕೊಟ್ಟು 10 ಜನ ತಿಂದಾಗ ಒಬ್ಬರಿಗೆ 1 ರೂಪಾಯಿ ಖರ್ಚಾಗುತ್ತೆ. ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮ ಮಾಡಿದಾಗ ಅವರಿಗಾಗುವ ಖರ್ಚು ಬಹಳ ಕಡಿಮೆ. ಅದೇ ಒಂದು ಹಣ್ಣನ್ನು ಒಬ್ಬರೇ ತಗೊಂಡು ತಿಂದಿರೋದಿದ್ದರೆ ಅವನಿಗೆ ಇನ್ನೂ ಜೋರು ಹಸಿವಾಗಿದೆ, ಅಗತ್ಯ ಇದೆ ಅಂತೇಳಿ ಒಬ್ಬನೇ ತಗೊಳ್ತಿದ್ದರೆ ಅವನಿಗೆ 10 ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ 1 ರೂಪಾಯಿಗೆ 10 ರೂಪಾಯಿಗೆ ನೀವು ಹೋಲಿಕೆ ಮಾಡಿಬಿಟ್ರೆ ಅದರ ಸೇವೆಯನ್ನು ಹೋಲಿಕೆ ಮಾಡಬೇಕು. ನೀವು ಕೇವಲ ದುಡ್ಡನ್ನು ಮಾತ್ರ ಹೋಲಿಕೆ ಮಾಡಬೇಡಿ, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತೇಳಿದ್ರೆ ಹೋಲಿಕೆ ಮಾಡಿ. ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ, ನಾವು ಏನೋ ಒಂದು ಆಶ್ಲೇಷ ಬಲಿಗೆ 6,000, ಸರ್ಪ ಸಂಸ್ಕಾರಕ್ಕೆ 5,000 ರೂಪಾಯಿ ಮಠದಿಂದ ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ಅಷ್ಟು ಕಡಿಮೆಗೆ ಯಾರಾದರೂ ಪ್ರತ್ಯೇಕವಾಗಿ ಶಾಸ್ತ್ರಬದ್ಧವಾಗಿ ಸೇವೆ ಮಾಡೋದಿದ್ದರೆ ನಾವು ಯಾವುದಕ್ಕೂ ಸಿದ್ಧರಿದ್ದೇವೆ. ಯಾರಿಗೂ ಕೂಡ ಅಷ್ಟು ಕಡಿಮೆ ವೆಚ್ಚದಲ್ಲಿ ಭಕ್ತರಿಗೆ ಹೊರೆಯಾಗದ ರೀತಿಯಲ್ಲಿ ಮಠಕ್ಕೆ ಯಾವುದೇ ಲಾಭದ ಉದ್ದೇಶ ಇಟ್ಟುಕೊಳ್ಳದೆ
ಪ್ರತ್ಯೇಕವಾಗಿ ಯಾರಾದರೂ ನಿಮಗೆ ಅಷ್ಟು ಕಡಿಮೆಯಲ್ಲಿ ಇಂಥ ಸೇವೆಯನ್ನು ಮಾಡಿಸಿಕೊಡೋದಿದ್ರೆ ನಾವು ಏನು ಬೇಕಾದರೆ ಹೇಳಿಕ್ತಾ ಇರಿದ್ದೇವೆ. ಇದು ಸಾಧ್ಯವೇ ಇಲ್ಲದಷ್ಟು ಕಡಿಮೆಯಲ್ಲಿ ನಾವು ಭಕ್ತರಿಗೆ ಸೇವೆ ಮಾಡ್ತಾ ಇದ್ದೇವೆ. ಮತ್ತು ಭಕ್ತರಿಗೆ ನಾವು ಮುಕ್ತವಾದ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ನಮ್ದು ಎಲ್ಲರಿಗೂ ಫಲಕ ಇಲ್ಲ. ಯಾರು ಬೇಕಾದರೆ ಗೊಂದಲ ಆಗಿ ಬರಬೇಡಿ ಅಂತ ನಾನು ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಯಾರು ಗೊಂದಲ ಪಟ್ಟುಕೊಂಡು ಕನ್ಫ್ಯೂಷನ್ ಮಾಡಿಕೊಂಡು ಬರಬೇಡಿ. ನಿಮಗೆ ಬರಬೇಕು ಅಂತ ಉದ್ದೇಶ ಇದ್ದರೆ ಬನ್ನಿ. ಅವ್ರದ್ದು ಒಂದು ಘೋಷಣೆ ಇತ್ತು, ನಕಲಿ ಜ್ಯೋತಿಷಿಗಳು ಕಳಿಸ್ತಾರೆ ಅಂತ. ಜ್ಯೋತಿಷಿಗಳಲ್ಲಿ ಯಾರು ಅಸಲಿ ಯಾರು ನಕಲಿ ಅಂತ ತೀರ್ಮಾನ ಮಾಡುವಂಥ ಅಧಿಕಾರ ಯಾರಿಗಿದೆ? ಒಂದು ವೇಳೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುವಂತಹ ಅನೇಕ ಸೇವೆಗಳು ಜ್ಯೋತಿಷಿಗಳ ಮಾರ್ಗದರ್ಶನದಲ್ಲಿ ಬರುವುದು. ಒಂದು ವೇಳೆ ಆ ಜ್ಯೋತಿಷಿಗಳು ನಕಲಿ ಅಂತ ಆದರೆ ಅವರು ಮುಜರಾಯಿ ಇಲಾಖೆಯವರು ಫಲಕ ಹಾಕಬೇಕಾದಿತ್ತು. ಜ್ಯೋತಿಷಿಗಳು ನಕಲಿ ಆದ್ದರಿಂದ ಅವರು ಕಳಿಸಿದವರ ಸೇವೆ ನಾವು ಇಲ್ಲಿ ಮಾಡುವುದಿಲ್ಲ ಅಂತ ಹೇಳಬೇಕಾದಿತ್ತು. ಹಾಗಾಗಿ ಯಾರು ಮಠಕ್ಕೆ ಬರ್ತಾರೋ ಅವರನ್ನು ಕಳಿಸೋರು ನಕಲಿ ಜ್ಯೋತಿಷಿಗಳು, ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವ್ರನ್ನ ಕಳೆದ್ರೆ ಅಸಲಿ ಜ್ಯೋತಿಷಿಗಳು ಅಂತ ನಾವು ವಿಭಾಗ ಮಾಡಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಒಂದು ತನ್ನದೇ ಆದ ಗೌರವ ಇದೆ, ಅದಕ್ಕೆ ಒಂದು ಮಹತ್ವ ಇದೆ. ಅಂಥ ಮಹತ್ವ ಇರತಕ್ಕಂಥ ಶಾಸ್ತ್ರವನ್ನು ಯಾವನೋ ಒಬ್ಬ ಹೇಳಿದಾಗ ಅದು ನಕಲಿ ಆಗುತ್ತೆ, ಇನ್ನೊಬ್ಬ ಹೇಳಿದಾಗ ಅಸಲಿ ಆಗುತ್ತೆ ಅಂತ ಹೇಳಿದರೆ ಒಂದು ಶಾಸ್ತ್ರಕ್ಕೆ ಮಾಡತಕ್ಕಂಥ ಅವಮಾನ. ಮಾತ್ರ ಅಲ್ಲ, ದೇವಸ್ಥಾನದಲ್ಲಿಯೂ ಕೂಡ ದೇವರ ಮುಂದೆ ಒಂದು ಪ್ರಾರ್ಥನಾ ಚೀಟಿ ಅಂತ ಪಡ್ಕೊಂಡು ಪ್ರಾರ್ಥನೆ ಮಾಡುವ ಪದ್ಧತಿ ಇದೆ. ಭಕ್ತನಿಗೆ ಮತ್ತು ನಮಗೆ ಎಲ್ಲ ಅದರ ಮೇಲೆ ಗೌರವ ಇದೆ. ಏಕೆಂದರೆ ಒಬ್ಬರು ಅರ್ಚಕರು ಅದನ್ನು ದೇವರ ಮುಂದೆ ಹೇಳ್ತಾರೆ ಅಂದರೆ ಅದಕ್ಕೆ ಸತ್ಯವಾದ ಸಂಗತಿ ಅಂತ. ಹಾಗಿದ್ದಾಗ ಇಂಥ ಮಾತುಗಳಿಗೆ ಯಾರಾದರೂ ಇದು ಅಸಲಿ ಇದು ನಕಲಿ ಅಂತ ಹೇಳಿಬಿಟ್ರೆ ಇದು ಸಮಗ್ರ ಜ್ಯೋತಿಷ್ಯ ವರ್ಗಕ್ಕೆ ಮಾಡಿದಂಥ ಒಂದು ಅವಮಾನ. ಹೀಗೆ ಮಾಡಲಿಕ್ಕೆ ಹೋಗಬೇಡಿ. ನೀವು ನಿಮ್ಗೆ ಗೊತ್ತಿಲ್ಲ ಯಾರು ಜ್ಯೋತಿಷಿಗಳು ನಕಲಿ ಆದಿಲ್ಲ ಅಂತ, ನಿಮಗೇನು ಗೊತ್ತಿಲ್ಲ. ಯಾವನೋ ಒಬ್ಬ ಯಾವನೋ ಒಂದು ಜ್ಯೋತಿಷ್ಯದಲ್ಲಿ ಏನೋ ಸಣ್ಣ ತಪ್ಪಾದ ಕೂಡಲೇ ಈ ಜ್ಯೋತಿಷಾಸ್ತ್ರವೇ ನಕಲಿ ಅಥವಾ ಜ್ಯೋತಿಷಿಗಳನ್ನು ಹೇಳುವಂತೆ ನಕಲಿ ಅಂತ ಹೇಳುವಂಥ ಮಾತನ್ನು ಹೇಳಿಬಿಟ್ರೆ ಶಾಸ್ತ್ರಕ್ಕೆ ಮಾಡತಕ್ಕಂಥ ಅಪಮಾನ. ಯಾಕೆಂದರೆ ಅದೇ ಜ್ಯೋತಿಷಿಗಳು ದೇವಸ್ಥಾನಕ್ಕೂ ಕಳಿಸ್ತಾರೆ ಸಾವಿರಾರು ಮಂದಿಯನ್ನು. ಅಲ್ಲಿಯೂ ಹೇಳ್ತಾರೆ ಒಬ್ಬನ ದೇಹದಲ್ಲಿ ಒಂದು ಸ್ವಲ್ಪ ಕಡಿಮೆ ದೋಷ ಇದ್ದರೆ ಆಸ್ಪತ್ರೆಯಲ್ಲಿ ಹೇಳ್ತಾರೆ ನೀವು ಜನರಲ್ ವಾರ್ಡಲ್ಲಿ ಇದ್ದರೂ ಸುಧಾರಣೆ ಮಾಡ್ಕೊಳ್ತೀವಿ ಅಂತ. ಅದೇ ಒಬ್ಬ ರೋಗಿಯ ದೇಹದಲ್ಲಿ ಜಾಸ್ತಿ ದೋಷ ಇದ್ದರೆ ನೀನು ಸ್ಪೆಷಲ್ ವಾರ್ಡ್ ಮಾಡ್ಕೋ ಅಲ್ಲಿ ಇರು ಅಂತ ಹೇಳ್ತಾರೆ. ಹಾಗೆಯೇ ಜ್ಯೋತಿಷಿಗಳು ಕೂಡ ಸಾಧಾರಣದ ಜ್ಯೋತಿ ಇದ್ದರೆ ನೀವು ಸಾಮಾನ್ಯವಾಗಿ ಮಾಡಿಸ್ಬಿಟ್ಟು ಸಾಕು, ಜನರಲ್ ಆಗಿ ಮಾಡಿಸ್ಬಿಟ್ರೆ ಸಾಕು, ಮಾಸ್ ಆಗಿ ಮಾಡಿಸಿದ್ರೆ ಅಂತ. ಅದೇ ದೋಷ ಜಾಸ್ತಿ ಇದ್ದರೆ ಸ್ವಲ್ಪ ನಿನ್ನ ಬಗ್ಗೆ ಹೆಚ್ಚು ಕಾಳಜಿ ಒಪ್ಕೊಳ್ಬೇಕು. ಹೇಗೆ ವೈದ್ಯರು ರೋಗಿಯ ಬಗ್ಗೆ ವಿಶೇಷ ಕಾಳಜಿ ಒಪ್ಕೊಳ್ಳಿಕ್ಕೋಸ್ಕರ ಸ್ಪೆಷಲ್ ವಾರ್ಡನ್ನು ಅಪೇಕ್ಷೆ ಪಡ್ತಾರೋ, ನಿನ್ನ ಬಗ್ಗೆ ಹೆಚ್ಚು ಕಾಳಜಿಯಿಂದ ನಿನ್ನದೇ ಆದ ಸಂಕಲ್ಪದಿಂದ ನಿನ್ನ ಸನ್ನಿಧಾನದಲ್ಲಿ ಅದು ಪೂಜೆ ನಡೆದುಬಿಟ್ರೆ ನಿನ್ನ ಎದುರುಗಡೆನೆ, ಅದರಿಂದ ದೋಷ ಇನ್ನೂ ಹೆಚ್ಚು ಪರಿಹಾರ ಆಗುತ್ತೆ ಅಂತ ಹೇಳುವಂಥ ಮಾರ್ಗದರ್ಶನ ಜ್ಯೋತಿಷಿಗಳು ಕೊಡ್ತಾರೆ. ಕೊಟ್ಟಾಗ ಅವರು ನಮ್ಮಲ್ಲಿ ಬಂದಾಗ ಒಂದು ಕ್ಷೇತ್ರದಲ್ಲಿ ನಾವು ಇದ್ದುಕೊಂಡು ನಾವು ಪ್ರತ್ಯೇಕ ಮಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳುವಂಥದ್ದು ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಧಾರ್ಮಿಕ ನೇತಾರ. ಒಂದು ಎರಡನೇದಾಗಿ ಒಂದು ಸೇವೆಯಲ್ಲಿ ಸ್ಪರ್ಧೆ ಹೇಗೆ ಬರುತ್ತೆ ಹೇಳಿ. ಒಂದು ವ್ಯಕ್ತಿ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಮಾತ್ರ ಮಾಡುವುದು ಅಂತ ಅವ್ರು ಇಟ್ಕೊಂಡ ಮೇಲೆ, ಪ್ರತ್ಯೇಕ ಮಾಡುವುದೇ ಇಲ್ಲ ಅಂತ ಇಟ್ಕೊಂಡ ಮೇಲೆ ನಮ್ಮಲ್ಲಿ ಬಂದಾಗ ನಾವು ಪ್ರತ್ಯೇಕ ಮಾಡುವುದಿಲ್ಲ ನೀವು ಮಾಡಬೇಡಿ ಅಂತ ಹೇಳಿಬಿಟ್ರೆ, ಒಂದು ದೇವಾಲಯದ ವ್ಯವಸ್ಥಾಪಕರು ಮುಜರಾಯಿ ಇಲಾಖೆಯವರು ಅವ್ರ ಹತ್ರ ಬಂದಾಗ ನೀವು ಸಾಮೂಹಿಕವಾಗೇ ಮಾಡಿಸ್ಕೊಳ್ಬೇಕು ಪ್ರತ್ಯೇಕವಾಗಿ ಮಾಡಿಸ್ಕೊಳ್ಬಾರ್ದು ಅಂತ ಹೇಳೋದು, ಅಥವಾ ನೀವು ಪ್ರತ್ಯೇಕ ಎಲ್ಲಿ ಮಾಡಿಸಿದ್ರೂ ಫಲ ಇಲ್ಲ ನಿಮ್ಮ ಸಾಮೂಹಿಕ ಮಾತ್ರ ಮಾಡಿದ್ರೆ ಫಲ ಇದೆ ಅಂತ ಹೇಳೋದಿದ್ರೆ ಅದಕ್ಕೆ ಏನು ಆಧಾರ? ಇದು ಸರಿಯಾ? ಸರಿಯಾಗುವುದಿಲ್ಲ. ಆದ್ದರಿಂದ ನಮ್ಮಲ್ಲಿ ಅವರಿಗೆ ಸ್ಪರ್ಧೆ ನಡೆಯುವುದೇ ಇಲ್ಲ. ಯಾಕೆಂದರೆ ನಾವು ಮಾಡುವಂಥ ಸೇವೆಯನ್ನು ಯಾವತ್ತೂ ಅವರು ಮಾಡೋದಿಲ್ಲ, ಅವರು ಮಾಡುವ ಸೇವೆ ನಾವು ಯಾವತ್ತೂ ಮಾಡೋದಿಲ್ಲ. ಅವರು ಮಾಡೋದಂಥ ಸಾಮೂಹಿಕವಾದ ಮಾತ್ರ ಅದನ್ನು ನಾವು ಯಾವತ್ತೂ ಮಾಡೋದಿಲ್ಲ. ನಾವು ಮಾಡೋದು ಪ್ರತ್ಯೇಕ ಮಾತ್ರ ಅದನ್ನು ಯಾವತ್ತೂ ಅವರು ಮಾಡೋದಿಲ್ಲ. ಆದ್ದರಿಂದ ನಾವು ಮಾಡೋದ್ರಿಂದ ಅವರಿಗೆ ನಷ್ಟ ಆಗುತ್ತೆ ಅಂತ ಹೇಳೋದು ತಾರ್ಕಿಕವಾಗಿ ಅಂತೂ ಇರುವಂಥ ವಿಚಾರ ಅಲ್ಲ. ಅದಕ್ಕೆ ಏನು ತರ್ಕ ಇದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟವರೆಗೂ ಕೂಡ ನಾವು ಮಾಡೋದ್ರಿಂದ ಅವರಿಗೆ ಹೇಗೆ ನಷ್ಟ ಆಗುತ್ತೆ? ಯಾಕಂದರೆ ಅವ್ರು ಮಾಡೋದನ್ನು ನಾವು ಮಾಡಿದರೆ ಅವರಿಗೆ ನಷ್ಟ ಆಗುತ್ತೆ. ಅಲ್ಲ, ಈಗ ಈ ಹಿತರಕ್ಷಣಾ ವೇದಿಕೆ ಏನಿದೆ ಅವರದ್ದು ಪ್ರಾಬ್ಲಮ್ ಏನು ಅಂದರೆ ಏನು ಮಠ ಏನನ್ನು ಮಾಡಬಾರ್ದಂತ ಹೇಳುವುದಾ? ಅವ್ರದ್ದು ಉದ್ದೇಶ ಏನು? ಅವರು ಮಠದಲ್ಲಿ ಆಶ್ಲೇಷ ಬಲಿ ಸಂಸ್ಕಾರ ನಾಗಪ್ರತಿಷ್ಠೆ ಯಾವುದು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನಾವು ಹೇಳ್ತಿದ್ದೇವೆ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಧಾರ್ಮಿಕ ಸಂಸ್ಥೆಗೆ ಅಧಿಕಾರ ಇಲ್ಲದಿದ್ದರೆ ಇನ್ನೆಲ್ಲಿ ಮಾಡಬೇಕು ಅಂತ ನಮ್ಮದು ಪ್ರಶ್ನೆ. ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ನಷ್ಟ ಆಗುವುದು ಹೇಗೆ? ಯಾಕೆಂದರೆ ನೀವು ಅದನ್ನು ಮಾಡೋದೇ ಇಲ್ಲ. ಪ್ರತ್ಯೇಕವಾದ ಸರ್ಪ ಸಂಸ್ಕಾರ ಆಶ್ಲೇಷಣ ನೀವು ಯಾವತ್ತೂ ಮಾಡೋದಿಲ್ಲ ಅಂದಮೇಲೆ ನಾವು ಮಾಡಿದರೆ ನಿಮಗೆ ನಷ್ಟ ಆಗುವುದು ಹೇಗೆ? ಅಥವಾ ನಾವೇನಾದರೂ ಗೊಂದಲ ಪಡಿಸಿ ನಾವು ಅವ್ರನ್ನ ಕರಿತೇವೆ ಅಂತ ಹೇಳಿದರೆ ಅದಕ್ಕೊಂದು ಆಧಾರ ಕೊಡಿ. ನಾವು ಯಾವತ್ತೂ ಕೂಡ ನಮ್ಮ ಬೋರ್ಡ್ ಹಾಕಿಲ್ಲ, ನಾವು ಏಜೆಂಟ್ಗಳನ್ನ ಇಟ್ಟಿಲ್ಲ, ನಮ್ಮ ಮೇಲೆ ಅಪವಾದ ಹಾಕಿದ್ರು, ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ನಿಮ್ದು ಏಜೆಂಟ್ ಇದ್ದಾರೆ ಅಂತ. ಆ ಥರ ನಮ್ಮತ್ತು ಯಾವತ್ತೂ ನಾವು ಇಟ್ಟಲಿಲ್ಲ. ಇನ್ನು ಯಾವನೋ ಒಬ್ಬ ಅವನೇ ಹೆಸರು ಹೇಳ್ಕೊಂಡು ಬಂದು ಮೋಸ ಮಾಡಿದರೆ ಅದು ನಮ್ಗೆ ಗೊತ್ತೇ ಆಗುವುದಿಲ್ಲ. ಅಂಥದ್ದು ಮಾಡಬಾರ್ದು ಯಾರು ಅಂತ ನಾವು ಈಗಲೂ ಹೇಳ್ತಿದ್ದೇವೆ. ನಮ್ಮಲ್ಲಿ ಯಾವತ್ತೂ ಕೂಡ ಇದಕ್ಕೋಸ್ಕರ ಒಬ್ಬ ದಲ್ಲಾಳಿ ಏಜೆಂಟ್ ನಾವು ನಮ್ಮ ಜೀವನದಲ್ಲಿ ನೇಮಕ ಮಾಡಲಿಲ್ಲ. ನಮಗೆ ಅಗತ್ಯವೂ ಇಲ್ಲ. ನಾವು ಧಾರ್ಮಿಕ ಸಂಸ್ಥೆಯ ನೇತಾರನಾಗಿ ನನಗೆ ದುಡ್ಡು ಮಾಡಬೇಕಾದ ಅಗತ್ಯ ಏನಿದೆ? ನನ್ನ ದೇಹದಲ್ಲಿ ಒಂದು ದುಡ್ಡು ಬಂಗಾರ ಇಲ್ಲ, ಎರಡು ಬಟ್ಟೆ ಮಾತ್ರ. ನನಗೆ ದುಡ್ಡು ಮಾಡಿ ಏನೂ ಆಗಬೇಕಾದ್ದು ಇಲ್ಲ. ಆದ್ದರಿಂದ ನನ್ನ ಹತ್ರ ದೊಡ್ಡ ದೊಡ್ಡ ಮಂದಿ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಕ್ರೀಡಾಪಟುಗಳು ಬಂದಿದ್ದಾರೆ, ವಿಲಾಸರಾವ್ ದೇಶಮುಖ್ ಬಂದಿದ್ದಾರೆ, ಧರ್ಮ ಸಿಂಗ್ ಬಂದಿದ್ದಾರೆ, ಅನೇಕ ಮಂದಿ ಮಠದಲ್ಲಿ ಆಶ್ಲೇಷ ಬಲಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವರು ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. ನಮಗೆ ಅಷ್ಟೇ ಬೇಕಾಗಿರುವುದು. ಸುಬ್ರಹ್ಮಣ್ಯ ದೇವರು ನಾವು ಪರಮಭಕ್ತರು, ಸುಬ್ರಹ್ಮಣ್ಯ ದೇವರು ಎಲ್ಲ ಕಡೆ ತುಂಬಿದ್ದಾರೆ ಅಂತ ಅಂದ್ಕೊಂಡವರು, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಅವರ ವಿಶೇಷ ಸನ್ನಿಧಾನ ಇದೆ ಅಂತ ನಾವು ಅಂದ್ಕೊಂಡವರಾದ್ರಿಂದ, ಗರ್ಭಗಳಿಗಿಂತ ಹೊರಗಡೆ ಮಾಡಿದ ಸೇವೆ ಯಾರೋ ಒಂದು ಕಡೆ ಮುಜರಾಯಿ ಇಲಾಖೆಯವರು ಮಾಡಿದ ಸೇವೆ ಮಾತ್ರ ಸಲ್ಲುತ್ತೆ ದೇವರಿಗೆ. ಮುಜರಾಯಿ ಇಲಾಖೆ ಬಿಟ್ಟು ಬೇರೆ ಯಾರು ಮಾಡಿದರೂ ಸಲ್ಲುವುದಿಲ್ಲ ಅಂತ ಹೇಳಿದರೆ ಕ್ಷೇತ್ರದ ಒಂದು ಅಷ್ಟು ದೊಡ್ಡ ಸರ್ವಶ್ರೇಷ್ಠವಾದ ದೇವರಿಗೆ
ಒಂದು ಕಡೆ ವ್ಯಾಪ್ತಿ ಇದೆ ಇನ್ನೊಂದು ಕಡೆ ವ್ಯಾಪ್ತಿ ಇಲ್ಲ ಅಂತ ಹೇಳುವಂಥದ್ದು ಸಂಕುಚಿತವಾದ ವ್ಯಾಪ್ತಿಯನ್ನು ಯಾವಕ್ಕೆ ತಂದುಕೊಡ್ಬೇಕು ನಾವು? ಅಷ್ಟು ದೊಡ್ಡ ದೇವರು ಅವರು, ಅವರು ದೇವಸೇನ ನಾಯಕ, ಅಂಥ ದೇವರು ಎಲ್ಲ ಕಡೆ ಅರುಣರೇಣು ತೃಣಕಾಷ್ಟದಲ್ಲಿ ತುಂಬಿದ್ದಾರೆ ಅಂತ ಹಿಂದೂ ಧರ್ಮದ ನಂಬಿಕೆ. ಹಾಗಿದ್ದಾಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಅವರಿದ್ದಾರೆ ಅಂತ ನಂಬಿಕೆ ಇರಬೇಕಾದ್ರೆ ಯಾವುದೋ ಒಂದು ಸ್ಥಳದಲ್ಲಿ ಮಾತ್ರ ಅವರಿಗೆ ಸೇವೆ ಸಂದೇ ಆಗುತ್ತೆ. ಅದು ಗರ್ಭಗುಡಿ ಒಳಗಡೆ ಹಿಡಿದಲ್ಲ, ನಾನು ಗರ್ಭಗುಡಿಯಲ್ಲಿ ಯಾವ ಸೇವೆ ನಾವು ಮಾಡುವುದಿಲ್ಲ. ಗರ್ಭಗುಡಿಯಿಂದ ಹೊರಗಡೆ ಮಾಡಿದಾಗಲೂ ಕೂಡ ನಿರ್ದಿಷ್ಟವಾದ ದೂರದಲ್ಲಿ, ಯಾವುದೋ ಒಂದು ನಿರ್ದಿಷ್ಟವಾದ ದೂರದಲ್ಲಿ ಮುಜರಾಯಿ ಇಲಾಖೆಯವರು ಮಾಡಿದರೆ ಅದು ದೇವರು ತಗೊಳ್ತಾರೆ, ಮಠದವರು ಮಾಡಿದರೆ ಅದನ್ನು ತಗೊಳ್ಳೋದಿಲ್ಲ ಅಂತ ಹೇಳುವಂಥ ಒಂದು ಘೋಷಣೆ ಏನಿದೆಯೋ ಅದು ದೇವರಿಗೆ ಒಂದು ಅಪಾರವಾದ ವ್ಯಾಪ್ತಿ ಇರತಕ್ಕಂಥ ಕ್ಷೇತ್ರದಲ್ಲಿ ಎಲ್ಲ ವಿಶೇಷ ಸನ್ನಿಧಾನ ಇರತಕ್ಕಂಥ ದೇವರ ವ್ಯಾಪ್ತಿಯನ್ನು ಸಂಕೋಚಗೊಳಿಸಿರತಕ್ಕಂಥ ಒಂದು ಪ್ರಯತ್ನ. ಅದಕ್ಕೆ ನಮಗೆ ಅಧಿಕಾರ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಸರಿ, ಇದೀಗ ಈ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ವಿರಾಮದ ನಂತರ ಮತ್ತೆ ಸುಬ್ರಹ್ಮಣ್ಯ ಮಠಾಧೀಶರಾದಂಥ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಇವರೊಂದಿಗೆ ನಮ್ಮ ಸಂದರ್ಶನ ಮುಂದುವರಿಯಲಿದೆ. ಪಬ್ಲಿಕ್ ಚಾಲೆಂಜ್, ವಿರಾಮದ ನಂತರ ಮತ್ತೆ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮೊಂದಿಗೆ ಇವತ್ತು ಇರುವಂಥ ಅತಿಥಿ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠಾಧೀಶರು. ಸ್ವಾಮೀಜಿ, ಈಗಾಗಲೇ ಬಹಳಷ್ಟು ಸಂಕ್ಷಿಪ್ತವಾಗಿ ನೀವು ನಮ್ಮ ನಾನು ಬಹಳಷ್ಟು ಪ್ರಶ್ನೆಗಳನ್ನು ಕೇಳಬೇಕಂತ ಬರ್ಕೊಂಡು ಬಂದಿದ್ದೇನೆ, ಆದರೆ ಒಂದೇ ಮಾತಲ್ಲಿ ನೀವು ಎಲ್ಲವನ್ನೂ ಹೇಳಿಬಿಟ್ಟಿದ್ದೀರಿ. ಸರಿ, ಇದೀಗ ಎರಡು ಒಂದು ಏನಾಗಿದೆ, ಒಂದು ಡಿವೈಡ್ ಆಗಿದೆ, ಒಂದು ಹಿತರಕ್ಷಣಾ ವೇದಿಕೆ ಅಥವಾ ಏನು ಮಠದ ವಿರೋಧ ಮಾತಾಡ್ತಾ ಇದ್ದಾರೆ ಮತ್ತು ಮಠದ ಪರವಾಗಿ ಕೂಡ ಬಹಳಷ್ಟು ಜನ ಇದ್ದಾರೆ, ಹಲವಾರು ಮಂದಿ ಇದ್ದಾರೆ. ಯಾಕೆ ಈ ಸಮಸ್ಯೆಯನ್ನು ಬಹುಶಃ ಕುಳಿತುಕೊಂಡು ಬಗೆಹರಿಸಬಾರ್ದು? ಯಾಕಂದರೆ ಎಲ್ಲರೂ ಮಾಡುವುದು, ಪೂಜೆ ಮಾಡುವುದು ಒಬ್ಬ ದೇವರಿಗೆ ಮಾತ್ರ. ಸೊ ಯಾಕೆ ಈ ಡಿವೈಡ್? ನಾವು ಹಿಂದೆನೂ ಕೂಡ ಬಹಳಷ್ಟು ಸಲ ಹೇಳಿದ್ವಿ, ನಾವೊಂದು ಮುಕ್ತವಾದ ಅವಕಾಶ ಕೊಡುವವರು. ನಮ್ಮ ಭೇಟಿಗೆ ಬರಬೇಕಾದ್ರೆ ಅದಕ್ಕೆ ಒಂದಷ್ಟು ಪ್ರೊಸೀಜರ್ಗಳು, ಫಾರ್ಮಾಲಿಟೀಸ್ಗಳು ಅಥವಾ ಏನೂ ಇಲ್ಲ, ನಿರ್ಬಂಧಗಳು. ಯಾರು ಮುಕ್ತವಾಗಿ ನಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಅವಕಾಶ ಇದೆ. ಏನಾದರೂ ಮಾತಾಡಿದಾಗಲ ಅವ್ರಿಗೆ ಏನೇ ಸಂಶಯ ಇದ್ರೂ ಕೂಡ ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳುವಂಥದ್ದು ನಾನು ಮುಕ್ತಾವಕಾಶವಾಗಿ ಕೊಟ್ಟಿದ್ದೇನೆ. ಹಾಗಿದ್ದಾಗಲೂ ಕೂಡ ಅದರ ಬದಲಿಗೆ ಈ ರೀತಿಯ ಪ್ರತಿಭಟನೆಯಂಥ ದಾರಿ ಹಿಡಿದಿರುವಂಥದ್ದು ಒಂದು ಶೋಚನೀಯವಾದ ಸಂಗತಿ. ಪ್ರಾಯ ಸುಬ್ರಹ್ಮಣ್ಯದಲ್ಲಿ ಯಾವತ್ತೂ ಗೊಂದಲ ಇರಲೇ ಇಲ್ಲ, ಮುಜರಾಯಿ ಇಲಾಖೆಯವರಿಗೂ ನಮಗೆ ಯಾವುದೇ ರೀತಿಯ ಸಂಬಂಧದಲ್ಲಿ ಬಾಧಕ ಇರಲಿಲ್ಲ. ಹಾಗಾಗಿ ಇದು ಮೂರನೆಯವರು ಯಾರೋ ಬಂದು ಈ ರೀತಿ ಗೊಂದಲ ಹುಟ್ಟಿಸೋದ್ರ ಮೂಲಕ ಭಕ್ತರಿಗೆ ಒಂದಷ್ಟು ಗೊಂದಲವಾಗ್ತಾ ಇದೆ ಅಂತಾದರೆ ಅದಕ್ಕೆ ನಿಜವಾಗಲೂ ನಾವು ಕಾರಣರಲ್ಲ. ಯಾಕೆಂದರೆ ನಾವು ಯಾವತ್ತೂ ಕೂಡ ಹಿಂದಿನಿಂದ ಮಾಡ್ಕೊಂಡು ಬಂದದ್ದನ್ನೇ ಮಾಡ್ತಾಯಿದ್ದೆ ಹೊರತು ನಾವು ಹೊಸತನ ಯಾವುದನ್ನು ಮಾಡಲಿಲ್ಲ. ದೇವಸ್ಥಾನವು ಕೂಡ ಹಿಂದಿನಿಂದ ಮಾಡ್ಕೊಂಡು ಬಂದದ್ದನ್ನೇ ಮಾಡ್ಕೊಂಡು ಬರ್ತಾ ಇದೆ ಹೊರತು ಯಾವುದರಲ್ಲಿ ವ್ಯತ್ಯಾಸ ಏನೂ ಆಗಿಲ್ಲ. ಅದರಿಂದ ಭಕ್ತರಿಗೆ ಸಹಜವಾಗಿ ಇದರಲ್ಲಿ ಗೊಂದಲ ಇಲ್ಲ. ಯಾವುದೋ ಒಂದು ಮಾಧ್ಯಮದ ಯಾವುದೋ ಒಂದು ಪ್ರಭೇದದವರು ಬಂದು ಯಾವುದೋ ಒಂದು ರೀತಿಯ ಮಾಧ್ಯಮದಲ್ಲಿ ವಿವರಣೆಯನ್ನು ಬಿತ್ತರ ಮಾಡಿದ ಮೇಲೆ ಯಾವುದೋ ಒಂದು ಸಂಘಟನೆಯವರು ಯಾವುದೋ ಒಂದು ನಿರ್ದಿಷ್ಟವಾದ ಹೆಸರಿಟ್ಕೊಂಡು ಅವರು ಎದ್ದು ಈ ರೀತಿಯ ಗೊಂದಲಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಆದ್ದರಿಂದ ಗೊಂದಲ ನಮ್ಮಿಂದ ಪ್ರಾರಂಭ ಆಗಿಲ್ಲ, ನಾವು ಯಾವತ್ತೂ ಗೊಂದಲಕ್ಕೆ ಕಾರಣವನ್ನು ಕೊಡಲಿಲ್ಲ. ಇವತ್ತು ಕೂಡ ನಾವು ಹೇಳುವುದಿಷ್ಟೇ, ನಮ್ಮ ಹತ್ರ ಮುಕ್ತವಾಗಿ ಮಾತನಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಆದರೆ ನಾವು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ನೀವು ಅದಕ್ಕೆ ಸ್ಪಂದಿಸಿದರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಅದು ಬಿಟ್ಟು ಏಕಪಕ್ಷೀಯವಾಗಿ ಯಾವುದೋ ಒಂದು ಆಗ್ರಹವನ್ನು ಇಟ್ಟುಕೊಂಡು ನೀವು ನಮ್ಮ ಹತ್ರ ಬಂದರೂ ಉಪಯೋಗ ಆಗುವುದಿಲ್ಲ. ಆ ಥರದ ಆಗ್ರಹ ಬೇಡ, ಮುಕ್ತವಾಗಿ ಮಾತನಾಡೋಣ. ಒಂದು ಧಾರ್ಮಿಕ ಸಂಸ್ಥೆ ನಂದು, ನನಗೆ ಯಾವುದೇ ರೀತಿಯ ಆಗ್ರಹ ಇಲ್ಲ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದ ಸಂಪತ್ತನ್ನು ಗಳಿಸಿ ನಾನು ಬದುಕಬೇಕು ಅಂತ ಹೇಳುವಂಥ ಅಗತ್ಯವೂ ನನಗಿಲ್ಲ. ನನಗೇನಿದೆ ಅಂತ ಹೇಳಿದರೆ ಧಾರ್ಮಿಕ ಕ್ಷೇತ್ರದ ಮುಖಂಡನಾಗಿ ಧಾರ್ಮಿಕ ಸಂಸ್ಥೆಯಲ್ಲಿ ನಾನು ಇದ್ದುಕೊಂಡು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನನ್ನ ಹತ್ರ ಪ್ರಾರ್ಥನೆ ಮಾಡಿದಾಗ ಅದನ್ನು ಇಲ್ಲ ಅಂತ ನಿರಾಕರಣೆ ಮಾಡಲಿಕ್ಕೆ ಕಾರಣ ನನ್ನ ಹತ್ರ ಇಲ್ಲ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಹೊರತು ನನಗೇನು ನಿಮಗೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಮಾಡಿಯೇ ಮಾಡ್ತೇನೆ, ನೀವು ಏನು ಮಾಡ್ತೀರಿ ನೋಡ್ಕೊಳ್ಳಿ ಅಂತ ಹೇಳುವಂಥ ಚಾಲೆಂಜ್ ನಾನು ಹಾಕ್ತಾ ಇಲ್ಲ. ನಾನು ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಏನು ಅಂದರೆ ನನಗೊಂದು ಜವಾಬ್ದಾರಿ ಇದೆ, 800 ವರ್ಷದ ಪರಂಪರೆ ಇದೆ. ಯಾವತ್ತೂ ಒಂದು ದಿವಸ ನಾನು ದೇವಸ್ಥಾನದ ಯಾವುದೊಂದು ಮಗ್ಗಿಲಲ್ಲಿ ಕೂತುಕೊಂಡು ನಾನು ಒಳನುಗ್ಗಿ ಅಲ್ಲಿ ಇದ್ದವನಲ್ಲ. ದೇವಸ್ಥಾನ ಇರುವುದಕ್ಕಿಂತಲೂ ಪ್ರಾಚೀನ ಕಾಲದಿಂದಲೂ ಕೂಡ ಮಠ ಇದೆ. ದೇವಸ್ಥಾನ ಇನ್ಯಾವುದೋ ಒಂದು ಸ್ಥಳದಿಂದಲೂ ಮತ್ತೆ ಇಲ್ಲಿಗೆ ಬಂದಿದೆ. ಅದಕ್ಕಿಂತಲೂ ಮೊದಲು ಮಠ ಇದೆ ಅಂತ ಆದಮೇಲೆ ಆ ಮಠದ ಒಬ್ಬ ಪೀಠಾಧಿಪತಿಯಾಗಿ ನಾನು ನನ್ನ ಆಡಳಿತದಲ್ಲಿದ್ದಾಗ ಯಾವ ಕಾರ್ಯಕ್ರಮ ಮಾಡಿದರೂ ಕೂಡ ಅದು ಸರಿಯಾಗ್ತಾ ಇತ್ತು. ಆಡಳಿತ ತಪ್ಪಿ ಮುಜರಾಯಿ ಇಲಾಖೆ ಹೋದ್ಮೇಲೆ ನಾನು ಮಾಡುವುದೆಲ್ಲ ತಪ್ಪು ಅಂತ ಹೇಳುವಂಥದ್ದು ದೇವರಿಗೂ ನನಗಿರುವ ಸಂಬಂಧದ ಮಧ್ಯದಲ್ಲಿ ಬೇಲಿ ಹಾಕಿದಾಗೆ ದೇವರ ಮತ್ತು ಯತಿಯ ಮಧ್ಯದ ಸಂಬಂಧಕ್ಕೆ ಯಾರೂ ಬೇಲಿ ಹಾಕೋದು ಬೇಡ. ದೇವರ ಮಧ್ಯದಲ್ಲಿ ದೇವಸ್ಥಾನದ ಮಧ್ಯದಲ್ಲಿ ಬೇಲಿ ಹಾಕಲಿ, ದೇವಸ್ಥಾನ ಮತ್ತು ಮಠದ ಧಾರ್ಮಿಕ ನೇತಾರರ ಸಂಬಂಧದ ಮಧ್ಯದಲ್ಲಿ ಯಾರು ಬೇಲಿ ಹಾಕುವುದರ ಮೂಲಕ ಇದಕ್ಕೊಂದು ದೇವರಿಗೆ ಸೀಮಿತತೆಯನ್ನು ಸಂಪಾದನೆ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡೋದು ಬೇಡ ಅಂತ ಹೇಳೋದು ನನ್ನ ಒಂದು ಕಳಕಳಿಯ ಭಾವನೆ. ಸರಿ, ಈ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅದು ಮುಜರಾಯಿ ಇಲಾಖೆಗೆ ಬರ್ತದೆ, ಸರ್ಕಾರದ ಅಧೀನದಲ್ಲಿರ್ತದೆ.
ನೀವು ಇದರ ಒಂದು ಮಠಾಧೀಶರಾಗಿ ಯಾವತ್ತಾದರೂ ಈ ಒಂದು ಸಮಸ್ಯೆ ಬಂದಾಗ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಏನಾದರೂ ಮಾಡಿದ್ದೀರಾ, ಅಥವಾ ಇನ್ನು ಮುಂದಾದ್ರೂ ಸರ್ಕಾರದ ಗಮನಕ್ಕೆ ತರುವಲ್ಲಿ ಏನಾದರೂ ಸೊಲ್ಯೂಷನ್ ಸಿಗಬಹುದಾದ್ರೆ? ನಾನು ಹಿಂದೆನೂ ಕೂಡ ಸರ್ಕಾರಕ್ಕೆ ನೇರವಾಗಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳೋದನ್ನು ತಿಳಿಸಿದ್ದೇನೆ. ಯಾವತ್ತೂ ಕೂಡ ನಾನು ತಿಳಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಆ ಮೂಲಕ ಉನ್ನತ ಅಧಿಕಾರಿಗಳು ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಬಿಟ್ರೆ ಒಳ್ಳೆಯದು. ಅದು ಬಿಟ್ಟು ಯಾವುದೋ ಅವರಿಂದ ನೇಮಕವಾದ ವ್ಯಕ್ತಿಗಳು ಇದಕ್ಕೆ ಸ್ಪಂದಿಸಿಬಿಟ್ಟು ಪ್ರತಿಕ್ರಿಯೆ ಕೊಟ್ಟಾಗ ಅದು ಸಮಾಜದಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ. ನಾನು ಮುಜರಾಯಿ ಇಲಾಖೆಗೆ ನೇರವಾಗಿ ಕೇಳ್ತಾ ಇದ್ದೇನೆ, ನಿಮ್ಮದೇನಾದರೂ ನಿರ್ಬಂಧ ಇದೆಯಾ? ನೀವೇನಾದರೂ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಮಾತ್ರ ಆಡಳಿತಗಾರರು, ಅಥವಾ ದೇವರು ನಿಮ್ಮ ನಿಯಂತ್ರಣದಲ್ಲಿ ಇದಾನು, ದೇವರನ್ನು ನೀವು ಆಡಳಿತ ಮಾಡ್ತೀರೋ, ದೇವರನ್ನು ಹೀಗೆ ಹೇಳ್ತಿರೋ ಏನು ಅಂದರೆ, ಒಬ್ಬ ನನ್ನಲ್ಲಿ ಮುಜರಾಯಿ ಇಲಾಖೆಯಲ್ಲಿ ರಶೀದಿ ಮಾಡಿದರೆ ಮಾತ್ರ ನೀನು ಸೇವೆಯನ್ನು ತಗೊಳ್ಬೇಕು ಅಂತ ದೇವರ ಹತ್ರ ಹೇಳ್ತೀರೋ ನೀವು? ಬೇರೆ ಎಲ್ಲಿಯಾದರೂ ಯಾರು ಮಾಡಿದರೂ ನೀವು ತಗೊಳ್ಳುವ ಹಾಗಿಲ್ಲ ಅಂತ ದೇವರಿಗೆ ನೀವೇನಾದ್ರೂ ನಿರ್ಬಂಧ ಹಾಕ್ತಿರೋ? ದೇವರ ಮೇಲೆ ನಿಮಗೆ ಅಂಥ ಒಂದು ದೊಡ್ಡ ಅಧಿಕಾರ ಮುಜರಾಯಿ ಇಲಾಖೆಗೆ ಇದೆಯೋ, ಅಥವಾ ಮುಜರಾಯಿ ಇಲಾಖೆ ಭಕ್ತರಿಗೆ ಬೇಕಾಗಿರತಕ್ಕಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಇದೆಯೋ? ಇದು ನನ್ನ ಪ್ರಶ್ನೆ. ಮುಜರಾಯಿ ಇಲಾಖೆ ಅಂತ ಹೇಳಿದರೆ ದೇವಸ್ಥಾನದ ಆಡಳಿತ ನಡೆಸಲಿಕ್ಕೆ ಇರತಕ್ಕಂಥ ಒಂದು ಧಾರ್ಮಿಕ ಸಂಸ್ಥೆ. ಈ ಒಂದು ಧಾರ್ಮಿಕ ಸಂಸ್ಥೆ ದೇವರನ್ನು ಕೂಡ ದೇವರ ಮೇಲೂ ಅಧಿಕಾರ ಹೊಂದಿದ್ದು, ಅಥವಾ ದೇವಸ್ಥಾನದ ಮೇಲೆ ಮಾತ್ರ ಅಧಿಕಾರ ಹೊಂದಿರೋದು ಅಂತ ಪ್ರಶ್ನೆ. ಒಂದು ವೇಳೆ ದೇವರ ಮೇಲೆ ಅಧಿಕಾರ ಹೊಂದಿದ್ದರೆ ಆಗ ಅದು ಹೇಳ್ಬೋದು, ದೇವರೇ ನೀವು ನಮ್ಮ ಆಡಳಿತದಲ್ಲಿ ಇದ್ದೀರಿ, ನಮ್ಮ ನಿಯಂತ್ರಣದಲ್ಲಿ ಇದ್ದೀರಿ, ಆದ್ದರಿಂದ ನೀವು ಗರ್ಭಗಳಿಂದ ಹೊರಗಡೆ ಹೋದಾಗ ಇಂತಹ ಕಡೆಯಲ್ಲಿ ನಮ್ಮ ಇಲಾಖೆಯಿಂದ ಯಾರು ರಶೀದಿ ಮಾಡಿಸಿದ್ದಾರೋ, ಸಾಮೂಹಿಕವಾಗಿ ಮಾಡಿಸ್ತಾರೋ ಅಲ್ಲಿ ಮಾತ್ರ ನೀವು ತಗೊಳ್ಬೇಕು ಹೊರತು ನಮ್ಮಲ್ಲಿ ರಶೀದಿ ಮಾಡಿಸದೆ ಇನ್ಯಾವುದೋ ಖಾಸಗಿ ಸಂಸ್ಥೆಯಲ್ಲಿ ಸೇವಾ ರಶೀದಿ ಮಾಡಿಸಿ ಅವರ ಜಾಗದಲ್ಲಿ ಮಾಡಿದರೆ, ಸುಬ್ರಹ್ಮಣ್ಯ ಪರಿಸರದ ಕ್ಷೇತ್ರದಲ್ಲಿ ಮಾಡಿದರೆ, ನೀನು ಆ ಪೂಜೆಯನ್ನು ತಗೊಳ್ಬೇಕು ಇಲ್ಲ ಅಂತ ಏನಾದರೂ ಅವರು ಬಹಿರಂಗವಾದ ಆದೇಶ ಕೊಟ್ಟರೆ ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಓಕೆ ಸರಿ, ಈಗ ಮಠದ ವಿರೋಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಸಂಘಟನೆ ಇರಲಿ, ಅಥವಾ ಏನು ಸಂಸ್ಥೆ ಇರಲಿ, ಇವರು ವಿರುದ್ಧವಾಗಿ ಮಾತಾಡುವವರಿಗೆ ಯಾವ ಒಂದು ಸಂದೇಶ ನಮ್ಮ ವಾಹಿನಿಯ ಮುಖಾಂತರ ನೀವು ನೀಡಲು ಬಯಸ್ತೀರಾ? ನಮ್ಮ ಧರ್ಮಕ್ಕೆ ಒಂದು ಅಪಾರವಾಗಿರತಕ್ಕಂಥ ಸ್ಥಾನಮಾನ ಇದೆ. ಸಮಗ್ರ ಪ್ರಪಂಚ ಸನಾತನ ಧರ್ಮ ಸಂಸ್ಕೃತಿನ ಆಧರಣೆ ಮಾಡುವಂತಹ ಒಂದು ಧರ್ಮ ಆಗಿದೆ. ಅಂದಮೇಲೆ ಭಕ್ತರು ಅವರು ತುಂಬ ಮುಗ್ಧವಾದ ಮನಸ್ಸಿನಿಂದ ಬರ್ತಾರೆ. ಆ ಭಕ್ತರಿಗೂ ಸುಬ್ರಹ್ಮಣ್ಯ ದೇವಸ್ಥಾನದ ಮೇಲೆ ಅಪಾರವಾದ ನಂಬಿಕೆಯಿಂದ ಬರ್ತಾರೆ. ಆ ಭಕ್ತರ ಮತ್ತು ಭಗವಂತನ ಮಧ್ಯದಲ್ಲಿ ಯಾವುದೋ ಒಂದು ಗೊಂದಲವನ್ನು ತಂದುಬಿಟ್ಟು ಭಕ್ತರ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ನಾನು ಹೇಳ್ತೇನೆ. ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. ಯಾವುದೋ ಮುಗ್ಧನಾದ ಭಕ್ತನನ್ನು ಕರೆದು ನೀನು ಅಲ್ಲಿ ಮಾಡಿಸಬೇಡ, ಅಲ್ಲಿ ಫಲ ಇಲ್ಲ, ಇಲ್ಲಿ ಮಾಡಿಸಿದರೆ ಫಲ ಉಂಟು ಅಂತ ಹೇಳಿದರೆ ನನ್ನಷ್ಟು ದೊಡ್ಡ ಅಪರಾಧಿಗಳು ಯಾರೂ ಇಲ್ಲ. ನನಗೆ ಅಂಥ ಸಂಕುಚಿತ ಮನಸ್ಸೇ ಇಲ್ಲ. ದೇವರು ಬಹಳ ವಿಶಾಲವಾಗಿದ್ದಾನೆ. ದೇವರು ಪರಮಾನುಗ್ರಹ ಮಾಡುವಂಥ ಒಂದು ಸರ್ವವಾದ ಶಕ್ತಿ. ಅಂಥ ದೇವರು ಒಬ್ಬ ಭಕ್ತನಿಗೆ 400 ರೂಪಾಯಿ ಕೊಟ್ಟು ಸಾಮೂಹಿಕ ಸೇವೆ ಮಾಡಿಸ್ಲಿಕ್ಕೆ ಆಗದೇ ಇದ್ದರೂ ಕೂಡ ಅವರು ದೀಪ ಹಚ್ಚಿಬಿಟ್ರೆ ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ನಮಸ್ಕಾರ ಮಾಡಿದರೆ ಭಗವಂತ ಅನುಗ್ರಹ ಮಾಡ್ತಾನೆ. ಏನೂ ಬೇಡ, ಅವರು ಮನೆಯಲ್ಲೇ ದೇವರ ಚಿತ್ರ ಇಟ್ಕೊಂಡು, ಸುಬ್ರಹ್ಮಣ್ಯ ದೇವರ ಚಿತ್ರ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಮಾಡಿದರೂ ಕೂಡ ಸುಬ್ರಹ್ಮಣ್ಯ ದೇವರು ಅನುಗ್ರಹ ಮಾಡ್ತಾರೆ. ಅಂಥ ದೊಡ್ಡ ಪರಮ ಶಕ್ತಿ ಇರುವಂತಹ ದೇವರಾದ್ರಿಂದ ಆ ದೇವರನ್ನು ಯಾವುದೋ ಒಂದು ಇಲಾಖೆಗೆ ಇವರು ಸೀಮಿತ, ಯಾವುದೋ ಒಂದು ಆದೇಶಕ್ಕೆ ಇವರು ಸೀಮಿತ ಅಂತ ಹೇಳಿ ದೇವರ ಮೇಲೆ ಅಧಿಕಾರ ತೋರಿಸದೆ ಸರ್ವವ್ಯಾಪ್ತನಾದ ದೇವರು ಕ್ಷೇತ್ರದಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಆ ದೇವರಿಗೆ ಭಕ್ತರು ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲಿ, ಅದಕ್ಕೆ ದೇವರು ಅಪಾರವಾದ ಫಲವನ್ನು ಕೊಡಲಿ. ಆದ್ದರಿಂದ ಮುಗ್ಧವಾದ ಭಕ್ತರ ಮಧ್ಯದಲ್ಲಿ ಒಂದು ಸಂಸ್ಥೆಯನ್ನು ಕೆಟ್ಟದನ್ನಾಗಿ ಬಿಂಬಿಸುವಂತಹದ್ದಿರ್ಬೋದು, ಅಥವಾ ಒಂದು ಭಕ್ತನಿಗೆ ಒಂದಷ್ಟು ಗೊಂದಲನ್ನುಂಟು ಮಾಡುವಂತಹದ್ದಿರ್ಬೋದು, ಇದು ಒಂದು ಹಿಂದೂ ಧರ್ಮದ ಉಚ್ಛ್ರಾಯವಾದ ವ್ಯವಸ್ಥೆಗೆ ಇದು ಯೋಗ್ಯವಾದ ಪರಿಹಾರ ಅಲ್ಲ. ಆದ್ದರಿಂದ ಎಲ್ಲರೂ ನಾವು ಮುಕ್ತವಾದ ಮನಸ್ಸಿನಿಂದ ಇರೋಣ, ಎಲ್ಲರೂ ಮುಕ್ತವಾದ ಮಾತುಕತೆಯನ್ನು ಆಡೋಣ. ಭಕ್ತರ ಹತ್ರ ನಾನು ಈಗಲೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನೀವು ಯಾರು ಗೊಂದಲದಿಂದ ಮಠಕ್ಕೆ ಬರಬೇಡಿ. ನಾವು ಎಲ್ಲಿಯೂ ಕೂಡ ನಮ್ಮ ಫಲಕವನ್ನು ಹಾಕಲಿಲ್ಲ. ನಿಮಗೆ ಇಷ್ಟ ಇದೆಯೋ, ಯಾರಾದರೂ ಸ್ಪಷ್ಟವಾದ ನಿರ್ದೇಶನ ಕೊಟ್ಟರು ಅಂತಾದರೆ ನಮಗೆ ಸಾಮೂಹಿಕವಾಗಿ ಮಾಡಿಸ್ತೇವೆ ನಾವು, ಅದರ ಜೊತೆಗೆ ಹೆಚ್ಚುವರಿಯಾಗಿ ಪ್ರತ್ಯೇಕವಾಗಿ ನಾವು ಮಾಡಿಸ್ತೇವೆ ಅಂತ ನಿಮಗೇನಾದರೂ ಇದ್ದರೆ ನೀವು ಬಂದಾಗ ನಾವು ಮಾಡಿಸ್ಕೊಡ್ತೇವೆ ಅಷ್ಟೇ ಹೊರತು, ಯಾರಾದರೂ ನಮ್ಮ ಹೆಸರು ಹೇಳಿಕೊಂಡು ನಮಗೆ ಗೊತ್ತಿಲ್ಲದ ಹಾಗೆ ನೀವು ಇಲ್ಲೇ ಮಾಡಿಸಿದರೆ ಫಲ ಸಿಗುತ್ತೆ ಅಂತ ಹೇಳಿಬಿಟ್ಟು ನೀವು ಅದನ್ನು ನಂಬಬೇಡಿ. ದೇವರು ಎಲ್ಲ ಕಡೆಯಲ್ಲೂ ಫಲ ಕೊಡ್ತಾರೆ. ಜ್ಯೋತಿಷಿಗಳೇನಾದರೂ ನಿಮಗೆ ದೋಷ ತೀವ್ರವಾಗಿದೆ, ಅದರ ಇಂಟೆನ್ಸಿಟಿ ರಿಡ್ಯೂಸ್ ಮಾಡಬೇಕಾದ್ರೆ ನೀವು ಪ್ರತ್ಯೇಕ ಮಾಡಬೇಕು ಅಂತ ಹೇಳಿ ಜ್ಯೋತಿಷಿಗಳು ಹೇಳಿದಾಗ ಆ ಜ್ಯೋತಿಷಿಗಳ ಮೇಲೆ ನಿಮಗೆ ಗೌರವ ಇದ್ದರೆ ನೀವಾಗಿ ನಮ್ಮ ಹತ್ರ ಬಂದರೆ ಮಾತ್ರ ನಾವು ಮಾಡಿಕೊಡ್ತೇವೆ ಅಷ್ಟೇ ಹೊರತು, ನಮಗೆ ನೀವು ಬಂದು ಮಾಡಿಕೊಡೋದ್ರಿಂದ ನಮಗೆ ವೈಯಕ್ತಿಕವಾದ ಲಾಭನೂ ಇಲ್ಲ, ಅಥವಾ ನಮಗೆ ಇದನ್ನು ಮಾಡಿಕೊಡೋದ್ರಿಂದ ನಮಗೆ ಏನೋ ಒಂದು ದೊಡ್ಡ ಹೆಸರು ಬಂತು ಅಂತ ಹೇಳುವಂಥದ್ದು ಇಲ್ಲ. ಯಾವುದೇ ಕೀರ್ತಿ ಲಾಭದ ಅಪೇಕ್ಷೆ ಇದ್ದು ನಾವು ಇದನ್ನು ಮಾಡ್ತಾ ಇಲ್ಲ. ಆದ್ದರಿಂದ ನಿಮಗೆ ಮುಕ್ತವಾದ ಮನಸ್ಸಿನಿಂದ ನಿಮಗೆ ಬರಲಿಕ್ಕೆ ಇಷ್ಟ ಇದ್ದರೆ ಗೊಂದಲ ಪಡದೆ ನೀವು ಬನ್ನಿ. ನಿಮಗೆ ಮುಜರಾಯಿ ಇಲಾಖೆಗಿಂತ ಹೆಚ್ಚು ಖರ್ಚಾಗಬಹುದು ಇಲ್ಲಿ, ಆದರೆ ಇದಕ್ಕಿಂತ ಕಡಿಮೆ ಖರ್ಚಲ್ಲಿ ಇನ್ನೊಬ್ಬರು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಖರ್ಚು ತಗೊಂಡ್ರೂ ಕೂಡ ಪ್ರತ್ಯೇಕವಾಗಿ ಮಾಡುವಾಗ ಪೌರೋಹಿತ್ಯ ಸಂಭಾವನೆಯಿಂದ ಹಿಡಿದು ಅದಕ್ಕೆ ಬೇಕಾದ ಪರಿಕರಗಳಿಗೋಸ್ಕರ ತುಂಬ ಖರ್ಚು ಬರುತ್ತೆ. ಆದರೆ ಎಷ್ಟು ಕಡಿಮೆ ಖರ್ಚಾಗುತ್ತೋ ಅಷ್ಟು ಕಡಿಮೆ ಖರ್ಚಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ. ಆದ್ದರಿಂದ
ನಮಗೂ ಯಾರನ್ನು ಭಕ್ತರನ್ನು ದರೋಡೆ ಮಾಡಿ ಲೂಟಿ ಮಾಡಿ ಬದುಕಬೇಕಾದ ಅನಿವಾರ್ಯತೆ ಇಲ್ಲ. ಆದ್ದರಿಂದ ಸಮಗ್ರ ಭಕ್ತರು ಕೂಡ ಇದಕ್ಕೆ ಸಹಕರಿಸಬೇಕು. ನಿಮಗೆ ಇಷ್ಟವಾದರೆ ಕಾರ್ಯಕ್ರಮ ಮಾಡಿ ಅಷ್ಟೇ ಹೊರತು, ಈ ಕಾರ್ಯಕ್ರಮಗಳು ಫಲ ಕೊಡಬೇಕಾದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಚಲವಾದ ವಿಶ್ವಾಸ ಮತ್ತು ನಂಬಿಕೆ. ಆ ವಿಶ್ವಾಸ ಮತ್ತು ನಂಬಿಕೆ ನಿಮಗೆ ಎಲ್ಲಿ ಇದೆಯೋ ಅಲ್ಲಿ ಮಾಡಿಸಿ ಅಂತ ಹೇಳ್ತೇನೆ ಅಷ್ಟೇ ಹೊರತು ಅದನ್ನು ಇಲ್ಲೇ ಮಾಡಿಸಿ ಅಂತ ನಾನು ಹೇಳೋದಿಲ್ಲ. ಅಥವಾ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಮಾತ್ರ ಮಾಡಿದರೆ ಫಲ ಉಂಟು ಅಂತ ಹೇಳುವಂಥದ್ದನ್ನು ಕೂಡ ಯಾರೋ ಒಬ್ಬರು ಮೊನ್ನೆ ಹೇಳಿದರು. ಆ ಥರ ಇದ್ದರೆ ಅದೇ ಮುಜರಾಯಿ ಇಲಾಖೆ ಉಡುಪಿನಂಥ ಕ್ಷೇತ್ರದಲ್ಲಿ ಪ್ರತ್ಯೇಕವಾಗಿ ಮಾಡುವಂಥದ್ದು ಹೇಗೆ ಅಂತ ಹೇಳುವ ಪ್ರಶ್ನೆ ಬರುತ್ತೆ. ಹಾಗಾಗಿ ಮುಜರಾಯಿ ಇಲಾಖೆ ಒಪ್ಕೊಳ್ಬೇಕು, ಕೆಲವು ಕಡೆ ನಾವು ಪ್ರತ್ಯೇಕವೂ ಮಾಡ್ತೇವೆ, ಕೆಲವು ಕಡೆ ಸಾಮೂಹಿಕವಾಗಿ ಮಾಡ್ತಂತ ಒಪ್ಕೊಳ್ಬೇಕು, ಎರಡಕ್ಕೂ ಫಲ ಕೊಡುತ್ತೆ ಅಂತ ಹೇಳಿದ್ರೆ ಮುಜರಾಯಿ ಇಲಾಖೆ ಒಪ್ಕೊಳ್ಬೇಕು. ಉಡುಪಿನಲ್ಲಿ ಪ್ರತ್ಯೇಕ ಮಾಡಿದಾಗಲೂ ಮುಜರಾಯಿ ಇಲಾಖೆನೇ ಮಾಡ್ತಾ ಇದೆ, ಅದರಿಂದ ಅದಕ್ಕೂ ಫಲ ಸಿಕ್ಕಿದೆ ಅಂತ ಒಪ್ಕೊಳ್ಳುತ್ತೆ. ಅದು ದೇವಸ್ಥಾನದಲ್ಲಿ ಸಾಮೂಹಿಕ ಮಾಡಿದಾಗ ಅದಕ್ಕೂ ಫಲ ಸಿಗುತ್ತೆ ಅಂತ ಒಪ್ಕೊಳ್ಬೇಕು ಇಷ್ಟೇ ಹೊರತು, ಇಲ್ಲಿ ಪ್ರತ್ಯೇಕ ಮಾಡಿದರೆ ಫಲ ಇಲ್ಲ, ಸಾಮೂಹಿಕ ಮಾಡಿದರೆ ಮಾತ್ರ ಫಲ ಇದೆ ಅಂತ ಹೇಳುವಂಥದ್ದನ್ನು ನೀವು ಒಂದು ಜವಾಬ್ದಾರಿಯುತವಾದ ಸ್ಥಾನಮಾನ ಇರತಕ್ಕಂಥ ಮುಜರಾಯಿ ಇಲಾಖೆ ಇದನ್ನು ಹೇಳುವುದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಭಕ್ತರ ಮೇಲೆ ಅದೊಂದು ಸಂಕುಚಿತ ಭಾವನೆಯಿಂದ ಹೇಳುವುದಿಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ. ಅದರಿಂದ ಇದರ ಬಗ್ಗೆ ಯಾವುದೇ ಗೊಂದಲಗಳು ಭಕ್ತರು ಇದನ್ನು ಪಡುವುದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ. ಸರಿ, ಇತ್ತೀಚಿನ ಈ ವಿವಾದದಿಂದಾಗಿ ಅಥವಾ ಮಾಧ್ಯಮಗಳಿಂದ ಬಂದಂತಹ ಅಪಪ್ರಚಾರದಿಂದಾಗಿ ನಿಮ್ಮ ಮನಸ್ಸಿಗೆ ಖಂಡಿತವಾಗಿ ನೋವಾಗಿರ್ಬೇಕಲ್ವಾ ಸ್ವಾಮಿ? ಆಗಿದೆ, ಯಾಕೆಂದ್ರೆ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿರ್ತೇವೆ. ನಾವು ಗಾಜಿನ ಮನೆಯಲ್ಲಿ ಇರುವವರು, ಯಾರಾದರೂ ಕಲ್ಲು ಹೊಡೆದ್ರೆ ಅದು ಹೊಡೆದೇ ಬಿಡ್ತೇವೆ, ತುಂಬ ಕಷ್ಟಪಡ್ತೇವೆ ನಾವು. ಹಾಗಿದ್ದಾಗ ಅತ್ಯಂತ ಸುಲಭವಾಗಿ ಒಬ್ಬನಿಗೆ ನೋವು ಮಾಡುವುದು, ಸಂಸ್ಥೆಯನ್ನು ಅಪಕೀರ್ತಿ ಪಡಿಸೋದು ಬಹಳ ಕಷ್ಟದ ಕೆಲಸ ಅಲ್ಲ. ಇವತ್ತು ತುಂಬ ಸುಲಭವಾಗಿ ಒಂದು ದೊಡ್ಡ ಸಂಸ್ಥೆಗೆ ಅಪಚಾರವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ನೀವು ಒಂದು ವೇಳೆ ಅದೇ ಸ್ಥಾನದಲ್ಲಿ ಇದ್ದರೆ ನಿಮ್ಮ ನೋವು ಏನು ಅಂತ ಹೇಳಿದ್ರೆ ನೀವು ಅರ್ಥ ಮಾಡಿ ಇನ್ನೊಬ್ಬರಿಗೆ ನೋವು ಕೊಡುವಂಥ ಪ್ರಯತ್ನ ಮಾಡಿದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ನಮ್ಮ ಮೇಲೆ ಆಕ್ಷೇಪ ಇದೆ. ಸುಬ್ರಹ್ಮಣ್ಯ ಮಠ ಅಂತ ಹೆಸರಿಟ್ಕೊಂಡಿದ್ದಾರೆ, ಇವರ ದೇವರು ನರಸಿಂಹದೇವರು ಅಂತ. ನಾನು ಇಟ್ಕೊಂಡ ಹೆಸರಲ್ಲ ಇದು, ನೂರಾರು ವರ್ಷದಿಂದ ಇದರ ವ್ಯವಹಾರವೇ ಸುಬ್ರಹ್ಮಣ್ಯ ಮಠ ಅಂತ. ಸುಬ್ರಹ್ಮಣ್ಯ ಎಂಬುದು ಊರಿನ ಹೆಸರು ಹೊರತು ದೇವರ ಹೆಸರಲ್ಲ. ಅಲ್ಲಿ ದೇವರ ಹೆಸರು ಹಿಂದಿನಿಂದ ಬಂದದ್ದು ಸುಬ್ರಾಯ ದೇವರು ಅಂತ. ಹಾಗಾಗಿ ಸುಬ್ರಹ್ಮಣ್ಯ ಮಠ ಸುಬ್ರಹ್ಮಣ್ಯ ದೇವಸ್ಥಾನ, ದೇವರು ಸುಬ್ರಾಯ ದೇವರಾದ್ರಿಂದ ದೇವರ ಹೆಸರಿಟ್ಕೊಂಡದ್ದು ನಾವಲ್ಲ, ಊರಿನ ಹೆಸರಿಟ್ಕೊಂಡದ್ದು. ಇದು ಶೃಂಗೇರಿ ಎಂಬ ಊರಲ್ಲಿ ಇರುವುದರಿಂದ ಶೃಂಗೇರಿ ಮಠ ಅಂತ ಹೆಸರಿದೆ, ಪೇಜಾವರ ಎಂಬ ಊರಲ್ಲಿರುವಾಗ ಪೇಜಾವರ ಮಠ ಅಂತ ಹೆಸರಿದೆ, ಕಾಂಚಿ ಎಂಬ ಊರಲ್ಲಿ ಇರುವುದರಿಂದ ಕಾಂಚಿ ಮಠ ಅಂತ ಹೆಸರಿದೆ, ಸುಬ್ರಹ್ಮಣ್ಯ ಎಂಬ ಊರಲ್ಲಿರುವಾಗ ಸುಬ್ರಹ್ಮಣ್ಯ ಮಠ ಅಂತ ಇಟ್ಕೊಳ್ಳೋ ಬೇರೆ ಅಂತ ಹೇಳಿದರೆ ನಾನು ಇಟ್ಕೊಂಡ ಹೆಸರಲ್ಲ ಅದು. ಇದು ಪರಂಪರೆಯಿಂದ ಜನಗಳು ವ್ಯವಹಾರ ಮಾಡಿಕೊಂಡು ಬರುವಂಥ ಹೆಸರು. ಹಾಗಾಗಿ ಒಂದು ಪರಂಪರೆಯಿಂದ ಒಂದು ಹೆಸರು ಒಂದು ಊರಿಗಿದೆ ಅಂತ ಆದಾಗ ಆಕ್ಷೇಪ ಮಾಡಲಿಕ್ಕೆ ಆಗೋದಿಲ್ಲ. ಕೇರಳದವರು ಇದನ್ನು ಮಂಗಳಾಪುರ ಅಂತ ಹೇಳ್ತಾರೆ, ಮಂಗಳೂರಲ್ಲಿ ಮಂಗಳೂರು ಅಂತ ಹೇಳ್ತಾರೆ. ಕೇರಳದವರು ಇದನ್ನು ಆಕ್ಷೇಪ ಮಾಡೋದಾಗಲಿ, ಮಂಗಳೂರಿನವರು ಇದನ್ನು ಆಕ್ಷೇಪ ಮಾಡೋದಾಗಲಿ ಬೇಡ. ಜನಗಳಿಗೆ ಸಹಜವಾಗಿ ಏನು ವ್ಯವಹಾರ ಮಾಡಿದರೆ ಅದು ಅರ್ಥ ಆಗುತ್ತೋ ಆ ವ್ಯವಹಾರ ಜನಗಳು ಮಾಡ್ತಾರೆ. ಆದ್ದರಿಂದ ಜನಗಳ ಬಾಯಿಗೆ ನಾವು ಯಾಕೆ ಆಹಾರವಾಗಿ ಇಂಥ ಕೆಟ್ಟ ಆಹಾರವನ್ನು ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಾವು ಮೋಸ ಮಾಡಲಿಕ್ಕೋಸ್ಕರ ಸುಬ್ರಹ್ಮಣ್ಯ ಮಠ ಅಂತ ಹೆಸರಿಟ್ಟದಲ್ಲ, ಮತ್ತು ಆ ಊರಿನ ಹೆಸರು ಅದು ಕುಕ್ಕೆ ಸುಬ್ರಹ್ಮಣ್ಯ ಎಂಬುದು ಊರಿನ ಹೆಸರು. ಅಲ್ಲಿಯ ಫಾರೆಸ್ಟ್ ಆಫೀಸು ಕೂಡ ಕುಕ್ಕೆ ಸುಬ್ರಹ್ಮಣ್ಯದ ಆಫೀಸ್ ಅಂತ ಇಟ್ಕೊಳ್ಳುತ್ತೆ. ಅಲ್ಲಿಯ ಪೊಲೀಸ್ ಸ್ಟೇಷನ್ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಅಂತ ಇಟ್ಕೊಳ್ಳುತ್ತೆ. ನಾವು ಅಲ್ಲಿ ಇದ್ದಾಗ ನಾವು ಸುಬ್ರಹ್ಮಣ್ಯ ಮಠ ಅಂತ ಇಟ್ಕೊಳ್ಬಾರ್ದು ಅಂತ ಹೇಳಿಬಿಟ್ರೆ ಊರಿನ ಹೆಸರು ಯಾಕೆ ಮಠಕ್ಕೆ ಅಂಟುಕೊಳ್ಳುವುದಿಲ್ಲ ಅಂತ ಹೇಳಿದ ಪ್ರಶ್ನೆ. ಶೃಂಗೇರಿ ಎಂಬ ಊರಲ್ಲಿದ್ದಾಗ ಶೃಂಗೇರಿ ಮಠ ಅಂತ ಅಂಟುಕೊಳ್ಳುತ್ತೆ ಆದಮೇಲೆ ಇದಕ್ಕೆ ಏನಿದರಲ್ಲಿ ತಾರ್ಕಿಕತೆ ಇದೆ ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಆಕ್ಷೇಪ ಮೊನ್ನೆ ಒಬ್ಬರು ಮಾಡಿದ್ದಾರೆ ಒಂದು ಮಾಧ್ಯಮದಲ್ಲಿ, ನರಸಿಂಹದೇವರು ಇರುವುದರಿಂದ ಅವರು ಮಾಡಿದ ಹೆಸರು ಸೇವೆ ಸುಬ್ರಹ್ಮಣ್ಯ ದೇವರಿಗೆ ನಾಗದೇವರಿಗೆ ಸಲ್ಲುವುದಿಲ್ಲ ಅಂತ. ನನ್ನ ಪ್ರಶ್ನೆ ಇದೆ ಇದರ ಮೇಲೆ ಮುಜರಾಯಿ ಇಲಾಖೆಗೆ. ಘಾಟಿ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯದಲ್ಲಿ ಘಟ್ಟದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ದೊಡ್ಡ ಕ್ಷೇತ್ರ, ಒಂದೇ ಪ್ರತಿಮೆಯಲ್ಲಿ ಮುಂದುಗಡೆ ಸುಬ್ರಹ್ಮಣ್ಯ ದೇವರು ಹಿಂದುಗಡೆ ನರಸಿಂಹದೇವರು ಇದ್ದಾರೆ. ಒಂದು ವೇಳೆ ನರಸಿಂಹದೇವರು ಇರುವುದರಿಂದ ಸುಬ್ರಹ್ಮಣ್ಯ ದೇವರಿಗೂ ನಾಗದೇವರಿಗೆ ಸೇವೆ ಸಲ್ಲುವುದಿಲ್ಲ ಅಂತಾದರೆ ಗರ್ಭಗುಡಿಯಲ್ಲಿ ಆ ಪ್ರತಿಮೆಯ ಒಂದು ಭಾಗವನ್ನು ಕಿತ್ತಲಿಕ್ಕಾಗತ್ತಾ? ಆಗುವುದಿಲ್ಲ. ಕುಡುಪಿನಲ್ಲಿ ಅನಂತ ಪದ್ಮನಾಭ ದೇವರು ಇದ್ದಾರೆ, ನಾಗದೇವರು ಇದ್ದಾರೆ. ಅಲ್ಲಿ ಅನಂತ ಪದ್ಮನಾಭ ದೇವರು ಇರುವುದರಿಂದಲೇ ವಿಷ್ಣುವಿನ ರೂಪವೇ ನರಸಿಂಹದೇವರು ಅನಂತ ಪದ್ಮನಾಭ ಇರುವುದರಿಂದ ನಾಗದೇವರಿಗೆ ಸೇವೆ ಸಲ್ಲುವುದಿಲ್ಲ ಅಂತಾದರೆ ಅಲ್ಲಿ ಆ ಸೇವೆಯನ್ನು ಮಾಡುವಂಥದ್ದು ಸರಿಯೇ? ಬೆಳ್ಳಮಂಜದಲ್ಲಿಯೂ ಕೂಡ ಅನಂತ ಪದ್ಮನಾಭ ದೇವರು ನಾಗದೇವರು ಇದ್ದಾರೆ. ಒಂದು ವೇಳೆ ವಿಷ್ಣುವಿನದ್ದೇ ಆದ ನರಸಿಂಹ ರೂಪ ಇರ್ಬೋದು, ಅನಂತ ಪದ್ಮನಾಭ ಇರ್ಬೋದು, ನರಸಿಂಹ ಇದು ಇದ್ದರೆ ನಾಗದೇವರು ಅದನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಹೇಳಿದರೆ ಈ ಮೂರು ದೇವಸ್ಥಾನಗಳಿಗೆ ಮುಜರಾಯಿ ಇಲಾಖೆ ಏನು ಉತ್ತರ ಕೊಡುತ್ತೆ? ಇದು ನಾನು ಮುಜರಾಯಿ ಇಲಾಖೆ ಮೇಲೆ ಮಾಡುವ ಪ್ರಶ್ನೆ. ಇದಕ್ಕೆ ಮುಜರಾಯಿ ಇಲಾಖೆಗೆ ಸಂದೇಹ ಇಲ್ಲದೇ ಇದ್ದರೆ ಇಂಥ ಪ್ರಶ್ನೆ ಬಂದಾಗ ಮುಜರಾಯಿ ಇಲಾಖೆಯವರು ಅದರ ಸ್ಪಷ್ಟೀಕರಣ ಕೊಡುವುದು ಒಳ್ಳೆಯದು. ಆದ್ದರಿಂದ ನರಸಿಂಹದೇವರು ಇದ್ದಲ್ಲಿಯೂ ಕೂಡ ಸುಬ್ರಹ್ಮಣ್ಯ ದೇವರು ನಾಗದೇವರು ಸ್ವೀಕಾರ ಮಾಡ್ತಾರೆ. ಆದ್ದರಿಂದಲೇ ಘಾಟಿ ಸುಬ್ರಹ್ಮಣ್ಯದಲ್ಲಿ ಒಂದೇ ಗರ್ಭಗುಡಿಯಲ್ಲಿ ಒಂದೇ ಪ್ರತಿಮೆಯಲ್ಲಿ ಎರಡು ದೇವರಿದ್ದಾರೆ. ಬಳ್ಳಮಂಜದಲ್ಲಿ ಕುಡುಪಿನಲ್ಲಿಯೂ ಕೂಡ ಅನಂತ ಪದ್ಮನಾಭ ದೇವರು ಇದ್ದಾರೆ, ಸುಬ್ರಹ್ಮಣ್ಯ ದೇವರು ಅಥವಾ ನಾಗದೇವರು ಇದ್ದಾರೆ. ದೇವರು ಸ್ವೀಕಾರ ಸೇವೆಯನ್ನು ಸ್ವೀಕಾರ ಮಾಡಬೇಕಾದ್ರೆ ದೇವರು ಇನ್ನೊಬ್ಬರು ದೇವರು ಇರುವುದರಿಂದ ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ದೇವರು ಇಟ್ಕೊಳ್ಳೋದಿಲ್ಲ, ಆದ್ದರಿಂದ ನಾವು ಇಟ್ಕೊಳ್ಳೋದು ಬೇಡ.
ದೇವರಿಗೆ ಅದು ಸಲ್ಲೋದಿಲ್ಲ ಅಂತಾದರೆ ನಮ್ಮ ಮಠಕ್ಕೆ ಬಂದ ಕಾರ್ಯಕ್ರಮ ಮಾಡಿದ ಅನೇಕ ಭಕ್ತರು ಮುಂದೊಂದು ದೃಶ್ಯ ಬಂದು ನಮಸ್ಕಾರ ಮಾಡಿ ನಾವು ನಿಮ್ಮ ಹತ್ರ ಸೇವೆ ಮಾಡಿಸಿದ್ದೇವೆ, ನಮಗೆ ದೇವರು ಒಂದು ಒಳ್ಳೆಯ ಫಲ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ನಮ್ಗೆ ಸಂತೋಷ ಆಗುತ್ತೆ. ನಾವು ಮತ್ತೆ ದೇವರಿಗೆ ನಮಸ್ಕಾರ ಮಾಡಿ ಅಂತ ಹೇಳ್ತೇವೆ. ಅದರಿಂದ ಒಂದು ಕಡೆ ಮಾಡಿದಾಗ ಅದು ಫಲ ಸಿಗುವುದಿಲ್ಲ ಅಂತ ಹೇಳುವುದಕ್ಕೆ ಯಾವ ಕಾರಣವೂ ಇಲ್ಲ. ಆ ಥರ ಧೈರ್ಯ ಇದ್ದರೆ ಮುಜರಾಯಿ ಇಲಾಖೆಯವರು ಕೂಡ ರಶೀದಿಯಲ್ಲಿ ಪ್ರಿಂಟ್ ಮಾಡ್ಬೋದು, ನಿಮಗೆ ಈ ಸೇವೆ ಮಾಡೋದಕ್ಕೆ ಇಷ್ಟು ದಿವಸದಲ್ಲಿ ನಾವು ಫಲವನ್ನು ಕೊಡ್ತೇವೆ ಅಂತ ಪ್ರಿಂಟ್ ಮಾಡ್ಬೋದು. ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣುವಂಥ ವಿಷಯಗಳಲ್ಲ. ಅದರಿಂದ ಸಕಾಲಿಕವಾಗಿ ಭಗವಂತನ ಅನುಗ್ರಹ ಸಿಕ್ಕಿದಾಗ ಅದಕ್ಕೆ ಒಂದು ಫಲ ಸಿಗುವಂಥದ್ದು ನಮ್ಮ ನಂಬಿಕೆ ಮತ್ತು ಸತ್ಯವಾದ ಸಂಗತಿ. ಆದ್ದರಿಂದ ಈ ನಂಬಿಕೆ, ಈ ಫಲಗಳು ಸಿಗುವುದು ನಿರ್ದಿಷ್ಟವಾದ ಸ್ಥಳದಲ್ಲಿ ಇಂಥವ್ರು ಮಾಡಿದಾಗ ಮಾತ್ರ, ಇಂಥವ್ರು ಮಾಡಿದಾಗ ಇಲ್ಲ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ಳಿಕ್ಕೆ ನನಗೆ, ನಾನು ಸುಬ್ರಹ್ಮಣ್ಯ ದೇವರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡವ. ಆ ದೇವಸ್ಥಾನದ ಆಡಳಿತ ಮಾಡಿದ ಪರಂಪರೆ ನಮ್ಮದಾದ್ರಿಂದ ಸುಬ್ರಹ್ಮಣ್ಯ ದೇವರಿಗೆ ಒಂದು ಸೀಮಿತವಾಗಿರತಕ್ಕಂತಹ ಸನ್ನಿಧಿಯನ್ನು ಕೊಟ್ಟು, ಸೀಮಿತವಾದ ಜಾಗವನ್ನು ಕೊಟ್ಟು, ಅಂಥ ದೊಡ್ಡ ಶಕ್ತಿ ದೇವತೆ ಯಾವುದೋ ಒಂದು ಸೀಮಿತವಾದ ಸ್ಥಳದಲ್ಲಿ ಈ ರೀತಿ ಮಾಡಿದರೆ ಮಾತ್ರ ಪೂಜೆ ತಗೊಳ್ತಾನೆ, ಈ ರೀತಿ ಮಾಡಿದರೆ ಪೂಜೆ ತಗೊಳ್ಳೋದಿಲ್ಲ ಅಂತ ಹೇಳುವಂಥ ಒಂದು ವಿಂಗಡಣೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದ್ದರಿಂದ ನಾನು ಭಕ್ತರ ಹತ್ರ ಹೇಳ್ತೇನೆ, ನಿಮಗೆ ಎಲ್ಲಿ ಅಪಾರವಾದ ನಂಬಿಕೆ ಇದೆ, ಎಲ್ಲಿ ನಿಜವಾದ ಶ್ರದ್ಧೆ ಇದೆಯೋ, ಅಲ್ಲಿ ನೀವು ಯಾವ ಸೇವೆಯನ್ನು ಮಾಡಿದರೂ ಕೂಡ ಭಗವಂತ ಫಲ ಕೊಡ್ತಾನೆ ಅಂತ ಹೇಳುವುದನ್ನು ನಾನು ಈ ಸಂದರ್ಭದಲ್ಲಿ ಸಮಗ್ರ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಇದೀಗ ಪಬ್ಲಿಕ್ ಚಾಲೆಂಜ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಸಣ್ಣ ವಿರಾಮ. ವಿರಾಮದ ನಂತರ ಸ್ವಾಮೀಜಿ ಅವರೊಂದಿಗೆ ನಮ್ಮ ಚರ್ಚೆ ಮುಂದುವರೆಯಲಿದೆ. ಪಬ್ಲಿಕ್ ಚಾಲೆಂಜ್. ನಮ್ಮೊಂದಿಗೆ ಇರುವಂಥ ಅತಿಥಿ ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ, ಸುಬ್ರಹ್ಮಣ್ಯ ಮಠಾಧೀಶರು. ಸ್ವಾಮೀಜಿ, ನೀವು ಒಂದು ವರಿಷ್ಠ ಧಾರ್ಮಿಕ ಮುಖಂಡರಾಗಿ ಶೈಕ್ಷಣಿಕ ಸಂಸ್ಥೆಗಳಲ್ಲಿಯೂ ಮತ್ತು ಸಾಮಾಜಿಕದಲ್ಲಿಯೂ ಅಥವಾ ಇತರ ವರ್ಗದಲ್ಲೂ ಬಹಳಷ್ಟು ಸೇವೆಯನ್ನು ಮಾಡಿದವರು. ಇದೀಗ ನಿಮ್ಮ ಆ ಈ ಸೇವೆಯ ರೂಪು ಹೇಗೆ ಹೇಗೆಗೊಳ್ತಾ ಇದೆ, ಹೇಗೆ ನಡೀತಾ ಇದೆ? ನಾವು ಧಾರ್ಮಿಕ ಮುಖವಾಗಿ ಮಾತ್ರವಲ್ಲದೆ ಸಮಾಜಮುಖಿಯಾಗಿಯೂ ಬದುಕಲಿಕ್ಕೆ ಇಷ್ಟಪಟ್ಟವರು. ಹಾಗಾಗಿ ನನಗೆ ಯಾವುದೇ ಮತ ಧರ್ಮದವರ ಮೇಲೆ ವೈಮನಸ್ಸೇ ಇಲ್ಲ. ಎಲ್ಲ ಮತೀಯರು, ಎಲ್ಲ ಧರ್ಮೀಯರು ಕೂಡ ನಮ್ಮ ಮೇಲೆ ತುಂಬ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆ ಸಂಬಂಧ ನಾನು ಇಟ್ಕೊಂಡಿದ್ದೇನೆ. ಯಾಕೆಂದರೆ ನನಗೆ ಯಾರನ್ನು ನೋಡಿದಾಗಲೂ ಕೂಡ ಇವನು ಇಂಥ ಮತಕ್ಕೆ ಸೇರಿದವನು, ಇಂಥ ಧರ್ಮಕ್ಕೆ ಸೇರಿದವನು ಅಂತ ಅನಿಸೋದೇ ಇಲ್ಲ. ನನಗೆ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಮನುಷ್ಯ ನನ್ನ ಕಣ್ಣಿಗೆ ಕಾಣಿಸ್ತಾನೆ ಹೊರತು ನನ್ನ ಹೃದಯಕ್ಕೆ ನನ್ನ ಕಣ್ಣಿಗೆ ಸ್ಕ್ಯಾನಿಂಗ್ ಮಾಡಿ ಇವನನ್ನು ಬೇರ್ಪಡಿಸುವಂಥ ಸಾಮರ್ಥ್ಯ ನನಗಿಲ್ಲ. ಅದು ಬೇಕೂ ಇಲ್ಲ ನನಗೆ. ನನಗೆ ಒಬ್ಬ ವ್ಯಕ್ತಿ ಸಹೃದಯನಾಗಿ ನನ್ನ ಮುಂದೆ ಬಂದಾಗ ನನಗೆ ತುಂಬ ಸಂತೋಷವಾಗುತ್ತೆ. ಆದ್ದರಿಂದ ನಾನು ಸಮಗ್ರ ಸಮಾಜದ ಜೊತೆಗೆ ಧಾರ್ಮಿಕವಾಗಿಯೂ ಎಲ್ಲ ವಿಷಯದಲ್ಲೂ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ ನಮ್ಮ ಧಾರ್ಮಿಕ ಸಂಸ್ಥೆಯ ಕರ್ತವ್ಯ, ಸಮಾಜಮುಖಿಯಾದ ಸೇವೆಯ ಭಾಗವಾಗಿ ನಾವು ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ಇನ್ನೂ ಹೆಚ್ಚು ನಡೆಸಬೇಕಾಗಿತ್ತು, ನಮಗೆ ಆರ್ಥಿಕವಾದ ಇತಿಮಿತಿ ಇರೋದರಿಂದ ಅದಕ್ಕೆ ಅನುಗುಣವಾಗಿ ಒಂದು ಒಳ್ಳೆಯ ಸಂಸ್ಥೆ ನಾವು ನಡೆಸ್ತಾ ಇದ್ದೇವೆ. ಅದು ಬಿಳಿನೆಲೆಯಲ್ಲಿ ಇರತಕ್ಕಂಥ ಒಂದು ಪ್ರೌಢಶಾಲೆ ಮತ್ತು ಒಂದನೇ ಕ್ಲಾಸಿನಿಂದ ಏಳನೇ ತರಗತಿವರೆಗಿನ ಕ್ಲಾಸುಗಳು ಇದ್ದಾವೆ. ಅದರಲ್ಲಿ ನೂರಾರು ವಿದ್ಯಾರ್ಥಿಗಳು, ಅಂದರೆ ವರ್ಷ ವರ್ಷವೂ ಕೂಡ ವ್ಯತ್ಯಾಸಗಳಾಗ್ತಾ ಇರ್ತವೆ, 400 ವಿದ್ಯಾರ್ಥಿಗಳು ಇದ್ದರು. ಈ ವರ್ಷ ಇನ್ನೂ ಅಡ್ಮಿಷನ್ ಆಗ್ತಾ ಇದೆ. ಅದರಿಂದ ಹತ್ತಿರ ಅಂಥ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಸ್ಕೂಲ್ ಬುಕ್ಕು, ಸ್ಕೂಲ್ ಬಸ್, ಯೂನಿಫಾರ್ಮು, ಆಮೇಲೆ ಮಧ್ಯಾಹ್ನದ ಊಟ, ಇನ್ನು ಕಟ್ಟಡ, ಈ ರೀತಿ ಎಲ್ಲವನ್ನೂ ಕೂಡ ಆದಷ್ಟು ನಾವು ಉಚಿತವಾಗಿ, ಸಾಂಕೇತಿಕವಾಗಿ ಮಾತ್ರ ಒಂದು ಶುಲ್ಕವನ್ನು ತಗೊಂಡು ಎಲ್ಲವನ್ನೂ ಕೂಡ ಉಚಿತವಾಗಿ ನಾವು ಕೊಡ್ತಾ ಇದ್ದೇವೆ. ಹಾಗಾಗಿ ನಮಗೆ ವರ್ಷಕ್ಕೆ ಎಷ್ಟೋ ಲಕ್ಷ, ಹೋದ ವರ್ಷ ನಾವು 250,000 ಶಿಕ್ಷಣ ಸಂಸ್ಥೆಗೋಸ್ಕರನೇ ಖರ್ಚು ಮಾಡಿದ್ದೇವೆ. ಅದರ ಜೊತೆಗೆ ಒಂದಷ್ಟು ಅನಾಥ ಗೋಗಳನ್ನು ಕೂಡ ನಾವು ಗೋಶಾಲೆಯ ಮೂಲಕ ರಕ್ಷಣೆ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಬೆಂಗಳೂರಿನ ಶಾಖೆಗಳಲ್ಲಿ ಪ್ರತಿ ಭಾನುವಾರವೂ ಕೂಡ ಕಾರ್ಮಿಕ ವರ್ಗದವರಿಗೆ ಉಚಿತ ಕೂಟ ಕೊಡುವಂಥದ್ದನ್ನು, ಆಮೇಲೆ ಪ್ರತಿ ವಾರವೂ ಕೂಡ ಮೆಡಿಕಲ್ ಕ್ಯಾಂಪ್ ಮಾಡುವುದರ ಮೂಲಕ ಅಶಕ್ತರಿಗೆ ಉಚಿತವಾದ ಕನ್ನಡಕ ಇರ್ಬೋದು ಅಥವಾ ಚಿಕಿತ್ಸೆಗೆ ಬೇಕಾಗಿರತಕ್ಕಂಥ ವೆಚ್ಚವನ್ನು ಭರಿಸ್ತಾ ಬೆಂಗಳೂರಿನಲ್ಲಿಯೂ ಕೂಡ ನಾವು ಸಾಮಾಜಿಕ ಸೇವೆ ಮಾಡ್ತಿದ್ದೇವೆ. ಮುಂಬೈಯಲ್ಲಿಯೂ ಕೂಡ ನಾವು ನಮ್ಮ ಮಠದಿಂದ ಬರತಕ್ಕಂಥ ಆದಾಯವನ್ನೆಲ್ಲ ಸಮಾಜ ಸೇವೆಗೋಸ್ಕರನೇ ವಿನಿಯೋಗ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಏನೇ ಸಂಸ್ಥೆಗಳಿದ್ದರೂ ಕೂಡ ಅದರಲ್ಲಿ ಸಮಾಜಮುಖಿಯಾದ ನಮ್ಮ ಧ್ಯೇಯಗಳಲ್ಲಿ ಒಂದು ಶೈಕ್ಷಣಿಕ, ಇನ್ನೊಂದು ಸಾಂಸ್ಕೃತಿಕ, ಈ ಎರಡಕ್ಕೂ ನಾವು ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡೋದ್ರ ಮೂಲಕ ನಾವು ನಮ್ಮ ಜವಾಬ್ದಾರಿಯಲ್ಲಿ ಒಂದಷ್ಟು ಭಾಗವನ್ನು ನಾವು ಸಮಾಜಕ್ಕೆ ಅರ್ಪಿಸಿದ್ದೇವೆ. ಆದ್ದರಿಂದ ನಮ್ಮ ಶಿಕ್ಷಣ ಸಂಸ್ಥೆ ಅದು ಲಾಭದಾಯಕವಾದ ಉದ್ದೇಶವಿಲ್ಲದ ಪೂರ್ತಿ ನಾವು ಖರ್ಚೇನೆ ಬರೀ ಅಂದರೆ ಜನರಿಂದ ಬರುವಂತಹ ದಾನದ ಮುಖಾಂತರನೇ ನೀವು ಇದನ್ನು ನಡೆಸ್ತಾ ಇದ್ದೀರಾ ಅಥವಾ ಸರ್ಕಾರ ಅಥವಾ ಬೇರೆ ಯಾರಾದರೂ ಇದಕ್ಕೆ ನಿಮಗೆ ಸಹಾಯ ಮಾಡ್ತಾರಾ? ನಮಗೆ ಅದಕ್ಕೆ ಸರ್ಕಾರದಿಂದ ಅನುದಾನ ಬರೋದು 8, 9, 10 ತರಗತಿಗೆ ಮಾತ್ರ. 1ನೇ ತರಗತಿಯಿಂದ 7ನೇ ತರಗತಿಯವರೆಗಿನ ಶಿಕ್ಷಣ ಸಂಸ್ಥೆಗೆ ವೆಚ್ಚವನ್ನು ನಾವು ಪ್ರಾಯ ದಾನಿಗಳಿಂದ ಬಹಳ ಕಡಿಮೆ ಅಂತ ಹೇಳ್ಬೋದು. ನಮ್ಮ ಮಠದಲ್ಲಿ ಆಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಉಳಿತಾಯ ಆದರೆ ಅದನ್ನು ಪೂರ್ತಿ ಇದಕ್ಕೆ ವಿನಿಯೋಗ ಮಾಡ್ತೇವೆ, ಗೋಶಾಲೆಗೆ ಮತ್ತು ಇದಕ್ಕೆ ವಿನಿಯೋಗ ಮಾಡ್ತೇವೆ. ಇನ್ನು ಯಾರಾದರೂ ದಾನಿಗಳು ಕೊಟ್ಟಾಗ ಅದನ್ನು ಕೂಡ ವಿನಿಯೋಗ ಮಾಡಿ ನಾವೇನು ತುಂಬ ಸುಲಭವಾಗಿ ಈ ಸಂಸ್ಥೆಯನ್ನು ನಡೆಸ್ತಾ ಇಲ್ಲ, ತುಂಬ ಕಷ್ಟಪಟ್ಟು ವರ್ಷದಲ್ಲಿ ಇಡೀ ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡಿಸ್ತಾ ಇದ್ದೇವೆ. ಆದ್ದರಿಂದ
ತುಂಬ ದಾನಿಗಳಿಗೂ ನಾವು ಹೊರೆಯನ್ನು ಮಾಡಲಿಲ್ಲ. ನಮ್ಮ ಯಾವುದೇ ಯೋಜನೆಗಳಿಗೋಸ್ಕರನೂ ಕೂಡ ದಾನಿಗಳಿಂದ ದೇಣಿಗೆಯನ್ನು ನಾವು ಎತ್ತಿಲ್ಲ. ದಾನಿಗಳಿಗೂ ನಾವು ಆದಷ್ಟು ನಮಗೆ ಕೊಡಿ ಅಂತ ಹೇಳಿ ನಾವು ಅವರಿಗೆ ಹಿಂಸೆ ಮಾಡಿ ತಗೊಂಡದ್ದು ಇಲ್ಲವೇ ಇಲ್ಲ. ಇಷ್ಟ ಅವರಿಗೆ ಅವರಾಗೆ ಕೊಟ್ಟದ್ದು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇವೆ. ಆದ್ದರಿಂದ ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ದೇಣಿಗೆಯಿಂದ, ಸ್ವಲ್ಪ ಮಟ್ಟಿಗೆ ನಮ್ಮ ಸಂಸಾರದಲ್ಲಿ ನಮಗೆ ಏನಾದರೂ ಬಂದ ಭಕ್ತರು ಕೊಟ್ಟ ಕಾಣಿಕೆಯಿಂದ, ಮತ್ತು ಮಠದಲ್ಲಿ ಆಗುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಉಳಿತಾಯ ಆದರೆ ಅದರಿಂದ ಸೇರಿಸಿಬಿಟ್ಟು ಒಂದು ಶಿಕ್ಷಣ ಸಂಸ್ಥೆ ಮತ್ತು ಗೋಶಾಲೆ ನಾವು ನಡೆಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ನರಸಿಂಹ ಜಯಂತಿ ಮತ್ತು ಚಾತುರ್ಮಾಸ್ಯ ವ್ರತ, ಪುರಂದರೋತ್ಸವ ಇಂಥ ಸಂದರ್ಭಗಳು, ರಾಮನವಮಿ ಅಂಥ ಸಂದರ್ಭದಲ್ಲಿ ಒಳ್ಳೊಳ್ಳೆಯ ಕಲಾವಿದರನ್ನು ಕರೆಸಿಕೊಂಡು ನಾವು ಒಳ್ಳೊಳ್ಳೆಯ ಕಚೇರಿಗಳನ್ನು ಮಾಡೋದ್ರ ಮೂಲಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಈ ಮೂರು ರಂಗದಲ್ಲಿ ಸುಬ್ರಹ್ಮಣ್ಯ ಮಠ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಯಥಾಶಕ್ತಿ ಕೊಡ್ತಾ ಇದೆ. ಇದರಲ್ಲಿ ನಮಗೆ ತೃಪ್ತಿ ಇಲ್ಲ, ಇಷ್ಟೇ ಕೊಟ್ಟು ಕೊಡಬಾರ್ದು ಅಂತ ಇದೆ, ನಮಗೆ ಇನ್ನೂ ಹೆಚ್ಚು ಕೊಡಬೇಕು ಅಂತ. ನಮಗೆ ದೇವರ ಮುಂದೆ ಶಕ್ತಿ ಕೊಟ್ಟಾಗ ಇನ್ನೂ ಹೆಚ್ಚು ನಾವು ಈ ರಂಗದಲ್ಲಿ, ಮೂರು ರಂಗದಲ್ಲಿ ಕೂಡ ಸೇವೆ ಮಾಡಲಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಸಮಾಜಕ್ಕೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸ್ವಾಮೀಜಿ, ಇದೊಂದು ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ಇವತ್ತು ನಮ್ಮ ದೇಶದಲ್ಲಿ ಬಹಳಷ್ಟು ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ಎಂ ಪಿ ಆಗಿದ್ದಾರೆ, MLA ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ನಿಮಗೆ ಯಾರಾದರೂ ರಾಜಕೀಯ ಪಕ್ಷದವರು ಈ ಆಫರ್ ಕೊಟ್ಟಿದ್ದಾರೆ ಅಥವಾ ನೀವು ಏನು ಹೇಳ ಬಯಸ್ತೀರಾ ಈ ರಾಜಕೀಯಕ್ಕೆ ನಮ್ಮ ಸ್ವಾಮೀಜಿಗಳು ಹೋಗುದು ಸರಿಯಾ? ನನಗೆ ರಾಜಕೀಯದಿಂದ ಯಾರೂ ಕೂಡ ಇದೇ ಬಗ್ಗೆ ಕರೆದಿಲ್ಲ. ಯಾರೋ ಭಕ್ತರು ಕೆಲವರು ಹೇಳಿದ್ದುಂಟು, ನೀವು ಯಾಕೆ ಒಬ್ಬರು ರಾಜಕೀಯಕ್ಕೆ ನೀವೇ ಯಾಕೆ ಒಂದು ದಿಕ್ಸೂಚಿ ಕೊಡಬಾರದು ಅಂತ. ನನಗೆ ವೈಯಕ್ತಿಕವಾಗಿ ರಾಜಕೀಯದಲ್ಲಿ ಅಪೇಕ್ಷೆ ಇಲ್ಲ. ಯಾಕೆಂದರೆ ಅಲ್ಲಿ ಪರಿಶುದ್ಧಿಯನ್ನು ಕಾಪಾಡಿಕೊಳ್ಳೋದು ಕಷ್ಟದ ಕೆಲಸ. ಪರಿಶುದ್ಧಿ ಇದ್ದವ್ರನ್ನು ಕೂಡ ಜನಗಳು ಕೆಟ್ಟ ಕಲ್ಪನೆಯಿಂದ ನೋಡ್ತಾರೆ. ಅದರಿಂದ ಒಳ್ಳೆಯವರಿಗೂ ಕೆಟ್ಟ ಹೆಸರು ಬರುತ್ತೆ ಹೊರತು ಕೆಟ್ಟವರಿಗೆ ಒಳ್ಳೆ ಹೆಸರು ಬರೋದು ಭಾಳ ಕಡಿಮೆ ಅಲ್ಲಿ. ಅಂತಹ ಒಂದು ಕ್ಷೇತ್ರ ಅದು. ಮತ್ತು ಈ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಪ್ರಾಯ ಸಿರಿವಂತಿಕೆಯು ಕೂಡ ಬಹಳ ಮುಖ್ಯವಾದ ನಿರ್ವಹಣೆಗೆ ಬೇಕಾದ ಕಾರಣ. ಇನ್ನೊಂದು, ಜನಗಳಿಗೆ ಧಾರ್ಮಿಕ ವ್ಯಕ್ತಿಗಳ ಮೇಲೆ ಇರತಕ್ಕಂಥ ಗೌರವನೇ ಬೇರೆ, ರಾಜಕೀಯ ವ್ಯಕ್ತಿಗಳು ನೋಡುವಂಥ ದೃಷ್ಟಿಕೋನವೇ ಬೇರೆ. ಆದ್ದರಿಂದ ಯಾವುದೋ ಒಂದು ಪರಂಪರೆಯಿಂದ ಧಾರ್ಮಿಕ ಸಂಸ್ಥೆ ರಾಜಕೀಯ ಜೊತೆಗೆ ಬೆಸೆದುಕೊಂಡೇ ಬಂದಿದೆ ಅಂತಾದರೆ ಅವರಿಗೆ ಅದು ನಡೀಬೋದೇನೋ. ಆದರೆ ನಮ್ಮಂಥವರಿಗೆ ಆ ರಾಜಕೀಯ ಕ್ಷೇತ್ರ ಅದು ಇಷ್ಟವಾದ ಕ್ಷೇತ್ರ ಅಲ್ಲ. ನಾವು ನಮ್ಮ ಮೇಲೆ ಭಕ್ತರಿಗಿರತಕ್ಕಂಥ ಪ್ರೀತಿಯನ್ನು ಮತ್ತು ಗೌರವವನ್ನು ಈ ರೀತಿ ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಹೊರತು ಆ ಕ್ಷೇತ್ರದಿಂದ ಉಳಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇಲ್ಲ. ಅದರಿಂದ ಯಾರಾದರೂ ರಾಜಕೀಯದಲ್ಲಿ ಇರುವುದರ ಮೂಲಕ ಒಬ್ಬ ಯತಿ ತಾನು ಪ್ರಾಮಾಣಿಕವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೇನೆ ಅಂತ ಇಷ್ಟಪಟ್ಟರೆ ಅದು ಅವನೇ ಇಷ್ಟ, ನಾವೇನದಕ್ಕೆ ಅಡ್ಡಿ ಬರುವುದಿಲ್ಲ. ಆದರೆ ವೈಯಕ್ತಿಕವಾಗಿ ನಮಗೆ ಅದು ಇಷ್ಟವರೆಗೆ ಅದೊಂದು ಆದರಣೀಯವಾದ ಕ್ಷೇತ್ರ ಅಂತ ಕಂಡಿಲ್ಲ. ಆದ್ದರಿಂದ ಸೇವೆ ಮಾಡೋರು ಅದರಲ್ಲಿ ಮಾಡಲಿ, ಅದರಲ್ಲಿ ಪ್ರಾಮಾಣಿಕವಾದ ಸೇವೆ ಮಾಡೋದ್ರ ಮೂಲಕ ಅವರು ಸಮಾಜಕ್ಕೆ ಬೇಕಾದವರಾಗಲಿ. ಆದರೆ ಕೆಲವು ಸ್ವಾಮೀಜಿಗಳು ಅವರು ರಾಜಕೀಯದಲ್ಲಿ ಇಲ್ಲ, ಆದರೆ ರಾಜಕೀಯದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾರೆ, ಅವರ ಪ್ರಭಾವವನ್ನು ಬೀರ್ತಾರೆ ಚುನಾವಣೆ ಬಂದಾಗ, ಚುನಾವಣೆಯ ನಂತರ ಅಥವಾ ಸರ್ಕಾರ ಏನು ಫಾರ್ಮ್ ಆದ ನಂತರ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಅಂದರೆ ಕರ್ನಾಟಕ ಎಂಬುದು ಒಂದು ವಿಶಿಷ್ಟವಾದ ರಾಜ್ಯ ಅಂತ ನಾನು ಅಂದುಕೊಳ್ತೇನೆ. ಯಾಕೆಂದರೆ ಇಲ್ಲಿ ಒಂದು ನಿರ್ದಿಷ್ಟವಾದ ಜಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರು ವಿಂಗಡಣೆಯಾಗಿದ್ದಾರೆ. ಸಾಮಾನ್ಯ ಎರಡು ಮೂರು ವರ್ಗದವರು ತುಂಬ ಪ್ರಭಾವಿಗಳಾಗಿದ್ದಾರೆ. ಅವರಿಗೆ ಆ ಮೂಲಕ ತಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವ ಅಪೇಕ್ಷೆ ಇದ್ದವರು ಪ್ರಾಯ ರಾಜಕೀಯದ ಮೇಲೆ ಪ್ರಭಾವ ಬೀರುವುದರ ಮೂಲಕ ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಳ್ಳೆಯ ಸೇವೆ ನಡೆಯಲಿ ಅಂತ ಹೇಳುವಂಥ ಅಪೇಕ್ಷೆಯಿಂದ ಮಾಡ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಈ ಕಳೆದ ಒಂದು 5 ವರ್ಷಗಳಲ್ಲಿ ಕಳೆದ ಸರ್ಕಾರದ ಮೇಲೆ ಒಂದು ಆರೋಪವಿತ್ತು, ಸರ್ಕಾರ ಏನು ದೇವಸ್ಥಾನಗಳಿಂದ ಬಂದಂತಹ ದೇಣಿಗೆ ಏನಿದೆ ಅದನ್ನು ಪಡ್ಕೊಂಡು ಬೇರೆ ಧರ್ಮದ ಏನು ಧಾರ್ಮಿಕ ಕೇಂದ್ರಗಳಿಗೆ ನೀಡ್ತಾ ಇದೆ, ಮಜರಾಯಿ ಇಲಾಖೆ ಅಥವಾ ಈ ದೇವಸ್ಥಾನಗಳನ್ನು ಕಡೆಗಣಿಸ್ತಾ ಇದೆ ಎಂಬ ಆರೋಪವಿತ್ತು. ಈ ಸುಬ್ರಹ್ಮಣ್ಯ ಮಠ ಅಥವಾ ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ಹಾಗೆ ಅನಿಸ್ದ, ಹಾಗೆ ಮಾಡ್ತಾನಂತ, ಹಾಗೆ ಮಾಡ್ತಿದೆ ಅಂತ? ನಾವು ಈ ಬಗ್ಗೆ ಕೇಳಿದಾಗ ನಮಗೆ ಸರ್ಕಾರ ಹೇಳಿದೆ ಆ ಥರ ಏನೂ ಇಲ್ಲ, ಯಾವುದೇ ಧಾರ್ಮಿಕ ಸಂಸ್ಥೆ ಇದ್ದರೂ ಕೂಡ ಅದರ ದುಡ್ಡನ್ನು ನಾವು ಒಂದು ಕಡೆ ಕೂಡಿಟ್ಟಿರ್ತೇವೆ, ಮುಂದೆ ಅದನ್ನು ಅಭಿವೃದ್ಧಿಗೆ ಬಳಸ್ತೇವೆ ಅಂತ ಹೇಳುವುದನ್ನೇ ನಮಗೆ ಸರ್ಕಾರ ಹೇಳಿರೋದ್ರಿಂದ ನನಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಓಕೆ ಸ್ವಾಮೀಜಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಆದರೆ ಆಗಾಗ ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಈ ಕೋಮು ವಿವಾದಗಳಿಂದ. ನಿಮ್ಮದು ಒಂದು ಸಂದೇಶ ಬಹುಶಃ ನಮ್ಮ ಇಡೀ ಜಿಲ್ಲೆಯ ಜನತೆಗೆ, ಸರ್ವ ಧರ್ಮದ ಜನತೆಗೆ ಒಂದು ಏನು ಪ್ರೀತಿ ಮತ್ತು ಸಾಮರಸ್ಯದಿಂದ ಬದುಕಲು ಯಾವುದೊಂದು ಫಾರ್ಮುಲಾ ನೀವು ಹೇಳಬಯಸ್ತೀರಾ ಸ್ವಾಮೀಜಿ?
ಪ್ರತ್ಯೇಕವಾಗಿ ನಮ್ಮ ಜಿಲ್ಲೆಗೆ. ಯಾಕಂದರೆ ಯಾವಾಗಲಾದರೂ ಕೋಮು ಏನು ಪ್ರಾಬ್ಲಮ್ ಬಂದ ಕೂಡಲೇ ಅದು ಫಸ್ಟ್ ಬರುವುದು ಸೌತ್ ಕೆನರಾ ಅಥವಾ ಕರಾವಳಿ. ಏನು ಹೇಳಬಯಸ್ತೀರಿ? ಪ್ರಾಯ ನಮ್ಮದು ಒಂದು ದಶಕದ ಹಿಂದೆನೆ ನಮ್ಮ ಸಮಗ್ರ ಕರಾವಳಿ ಜಿಲ್ಲೆ ಅಂತ ಹೇಳೋದು ಒಂದು ಮಾದರಿಯಾದ ಜಿಲ್ಲೆ ಆಗಿತ್ತು. ಯಾಕಂದರೆ ಇಲ್ಲಿ ಬುದ್ಧಿವಂತರಿದ್ದಾರೆ, ಯಾವುದೇ ಗಲಭೆಗಳಿಲ್ಲ ಅಂತ ಹೇಳುವಂಥ ಒಂದು ಜಿಲ್ಲೆ ಆಗಿತ್ತು. ಯಾಕೋ ಇತ್ತೀಚಿನ ದಿವಸಗಳಲ್ಲಿ ಈ ರೀತಿ ತುಂಬ ಅಹಿತಕರವಾದ ಘಟನೆಗಳು ನಡೀತಾ ಇದ್ದಾವೆ. ನಾನು ಹೇಳ ಬಯಸ್ತೇನೆ, ಪ್ರತಿಯೊಬ್ಬರಿಗೂ ಕೂಡ ಅವರವರ ಮತದ ಮೇಲೆ ಧರ್ಮದ ಮೇಲೆ ಗೌರವ ಇರಲಿ ಅಷ್ಟೇ ಹೊರತು ಅವರು ಇನ್ನೊಬ್ಬರ ಮತದ ಮೇಲೆ ಅಗೌರವವನ್ನು ತೋರಿಸುವುದು ಬೇಡ. ಅಥವಾ ನಮ್ಮ ಮತವನ್ನು ಬೇರೆ ದಾರಿಯಿಂದ ವಿಸ್ತಾರಗೊಳಿಸ್ತೇವೆ ಅಂತ ಹೇಳುವಂಥ ಮಾರ್ಗವನ್ನು ಅನುಸರಿಸುವುದು ಬೇಡ. ಅವರವರು ಅವರವರ ಮತ ಧರ್ಮದಲ್ಲಿ ಚೆನ್ನಾಗಿರಲಿ, ಮತ್ತು ಯಾವುದೇ ಮತ ಅಥವಾ ಧರ್ಮ ಅಂತ ಹೇಳೋದು ಇನ್ನೊಬ್ಬರಿಗೆ ಹಿಂಸೆ ಕೊಡು ಅಂತ ಹೇಳುವುದಿಲ್ಲ. ಹೇಳಿದರೆ ಅದು ಮತ ಆಗುವುದಿಲ್ಲ. ಎಲ್ಲರನ್ನೂ ಪ್ರೀತಿ ಮಾಡು, ಎಲ್ಲರನ್ನೂ ಆದರಿಂದ ನೋಡು, ಎಲ್ಲರ ಬಗ್ಗೆ ಕೂಡ ಗೌರವವನ್ನು ಇಟ್ಕೋ ಅಂತ ಹೇಳುವಂಥದ್ದೇ ಧಾರ್ಮಿಕ ನೇತಾರರ ಮತ್ತು ಮತಸ್ಥಾಪಕರ ಸಂದೇಶ. ಆದ್ದರಿಂದ ಎಲ್ಲರೂ ಕೂಡ ಅವರವರ ಧಾರ್ಮಿಕ ಗುರುಗಳು ಅಥವಾ ಧಾರ್ಮಿಕ ನೇತಾರರು ಮತಸ್ಥಾಪಕರು ಕೊಟ್ಟ ಸಂದೇಶವನ್ನು ಗೌರವದಿಂದ ಪಾಲಿಸಿದರೆ ಪ್ರಾಯ ಈ ಕೋಮುಗಲಭೆ ಇಲ್ಲದೇ ಇರುವಂಥ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ನಾವು ಆದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಗೊಂದಲ ಮಾಡುವುದರ ಮೂಲಕ ಪ್ರಾಣಹಾನಿ ಅಥವಾ ಮಾನಹಾನಿ ಮಾಡುವುದರ ಮೂಲಕ ನಾವು ಯಾರಿಗೂ ಶ್ರೇಯಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಒಂದು ಅಭಿವೃದ್ಧಿ ಪೂರ್ಣವಾದ ಜಿಲ್ಲೆಯಾಗಿದ್ದು ಬೆಳಿಬೇಕು ಅಂತಾದರೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಮೆದದ ಮೇಲೆ ಪ್ರೀತಿ ಇರಬೇಕಷ್ಟೇ ಹೊರತು ಆಗ್ರಹ ಇರಬಾರ್ದು. ನಮ್ಮ ಮೆಲದ ಮೇಲೆ ಅಪಾರದ ಪ್ರೀತಿ ಇದ್ದುಕೊಂಡು ಯಾವುದೇ ಆಗ್ರಹವಿಲ್ಲದೆ ಎಲ್ಲ ಮತಧರ್ಮಗಳನ್ನು ಗೌರವಿಸುವಂಥ ಭಾವನೆ ಜನರಲ್ಲಿ ಉದಯವಾಗಲಿ. ಆ ಮೂಲಕ ಜನಗಳು ನಾವು ಸಮಗ್ರ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಒಂದು ಆದರ್ಶವಾದ ಮಂದಿ ಇಲ್ಲಿ ಇದ್ದೇವೆ ಅಂತ ಹೇಳುವಂಥ ಒಂದು ಕೀರ್ತಿಗೆ ಪಾತ್ರರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತೇನೆ. ಓಕೆ ಸ್ವಾಮೀಜಿ, ನೀವು ತುಂಬ ಬ್ಯುಸಿ ಇದ್ದರೂ ಕೂಡ ನಮ್ಮ ದೈಜಿವರ್ಲ್ಡ್ ಸ್ಟುಡಿಯೋಗೆ ಬಂದು ಸುಬ್ರಹ್ಮಣ್ಯ ಮಠ ದೇವಸ್ಥಾನದ ಬಗ್ಗೆ ಭಾಳಷ್ಟು ಗೊಂದಲಗಳು ಇದ್ದರೂ ಅದನ್ನು ಒಂದು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಸಂದೇಶವನ್ನು ನಮಗೆ ನೀಡಿದ್ದೀರಾ. ನಮ್ಮ ವಾಹಿನಿಯ ಪರವಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಮಠ ದೇವಸ್ಥಾನ ಇನ್ನಷ್ಟು ಹೆಚ್ಚಿಗೆ ಬೆಳೆಯಲಿ, ನಿಮ್ಮ ಜನಪ್ರಿಯತೆ ಕೂಡ ಇನ್ನಷ್ಟು ಏರಲಿ ಎಂದು ನಮ್ಮದು ಅಭಿಲಾಷೆ. ತುಂಬಾ ಧನ್ಯವಾದಗಳು. ನೀವು ತುಂಬ ಕಾಲದಿಂದ ನಮ್ಮ ಮೇಲೆ ಅಪಾರ ಪ್ರೀತಿ ಇಟ್ಕೊಂಡಿದ್ದೀರಿ, ನನ್ನ ಹಿತೈಷಿಗಳಾಗಿದ್ದೀರಿ. ನಿಮ್ಮ ಸಂಸ್ಥೆಯು ಕೂಡ ವಿಶ್ವವ್ಯಾಪಿಯಾಗಿ ಬೆಳೆದಿದೆ, ಇನ್ನೂ ಹೆಚ್ಚು ಅದಕ್ಕೆ ಕೀರ್ತಿ ಬರಲಿ. ಆ ಮೂಲಕ ಅದು ವಿಶ್ವವ್ಯಾಪಿಯಾಗಿರತಕ್ಕಂಥ ಒಂದು ಒಳ್ಳೆಯ ಸಂಸ್ಥೆ ಅಂತ ಹೇಳುವಂಥ ಕೀರ್ತಿ ಹೆಸರು ವಾಲ್ಟರ್ ನಂದಳುಕೆಯರ ಮೂಲಕ ಈ ನಿಮ್ಮ ಎಲ್ಲ ಕಾರ್ಯಕರ್ತರ ಪ್ರಾಮಾಣಿಕ ಪರಿಶ್ರಮದ ಮೂಲಕ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಥ್ಯಾಂಕ್ ಯು ವೀಕ್ಷಕರೇ. ಇದು ಈ ಹೊತ್ತಿನ ಪಬ್ಲಿಕ್ ಚಾಲೆಂಜ್. ಮತ್ತೆ ಮುಂದಿನ ಬಾರಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ನಮ್ಮ ನಿಮ್ಮ ಭೇಟಿಯಾಗಲಿದೆ. ನೋಡ್ತಾ ಇರಿ ದೈಜಿವರ್ಲ್ಡ್ 24/7 ಪಬ್ಲಿಕ್ ಚಾಲೆಂಜ್.